ಒಬ್ಬರಿಗೆ ಕಾಣದಲ್ಲಿ ನೋಡದಂದ್ರೆ ಈ ಪ್ರಸನ್ನ ಎಂಬ ಅಬ್ಬ ಬಗ್ಗೆ ಏನು ಹೇಳಿದಾಗೆ ನೋಡಕಾಗಲ್ಲ ಹಳೆ ಒಡಂಬಡಿ ಕಾಲದಲ್ಲಿ ಈ ದೇವರು ಏನೇನು ಇಸ್ರಾಯೇಲ್ ಜನರಿಗೆ ಅಬ್ಬಯಾಗಿ ನೀವು ಆಚರಿಸಬೇಕು ಅಂತ ಹೇಳಿದಾರೋ ಅದೆಲ್ಲ ಅವರು ಮಾಡಿಕೊಂಡೇ ಬಂದಿದ್ರು ನೀವು ಬೇಕೆಂದ್ರೆ ಹಳೆ ಒಡಂಬಡಿಕೆ ಅವರು 100 ಸಾರಿ ಓದಿ ಎಲ್ಲಿಯೂ ಹೊಸನ್ನ ಎಂಬ ಹಬ್ಬ ನೀವು ಆಚರಿಸಬೇಕು ಈ ದಿನದಲ್ಲಿ ಇಲ್ಲಂದ್ರೆ ಈ ತಿಂಗಳಲ್ಲಿ ಈ ತಾರೀಕಲ್ಲಿ ಒಂದು ವಿಷಯ ನೋಡೋದೆ ಸಾಧ್ಯ ಅಲ್ಲ ಆಗ ಯಾಕೆ ಇದು ಸಡನ್ ಆಗಿ ಯೇಸು ಕ್ರಿಸ್ತ ಕಾಲದಲ್ಲಿ ಬಂದಿದೆ ಯಾರು ಹೇಳಿದ್ರು ಇವರಿಗೆ ಹೊಸನ್ನ ಈ ರೀತಿಯಲ್ಲಿ ಮಾಡಪ್ಪ ಯಾರಾಗಲಿ ಹೇಳಿದ್ರ ಯಾರು ಹೇಳಿದ್ರು ಹಿಂದಿನ ಶಿಷ್ಯರಿದ ಅದು ಬಗ್ಗೆ ಬಾಕಿ ಏನು ಹೇಳಿಕೊಟ್ಟಿಲ್ಲ ಯೇಸು ಕ್ರಿಸ್ತನೇ ನೀವು ಈ ರೀತಿಯಲ್ಲಿ ಹಬ್ಬ ಆಚರಿಸಬೇಕು ಅಂತ ಶಿಷ್ಯರು ಹೇಳಿ ಕಳಿಸಿದಾರೆ ಅದೂ ಇಲ್ಲ ಇಲ್ಲ ಯೇಸು ಕ್ರಿಸ್ತು ರಾಬೋಜ ಬಗ್ಗೆ ಹೇಳಿದ್ದಾರೆ ಅದು ಆ ಸಮಯದಲ್ಲಿ ಈ ವಿಷಯ ಹೇಳಿದ್ದಾರೆ ಇಲ್ಲ ಹಾಗೆ ಯಹೂದ ಜನಗಳು ಇದು ಮಾಡೋದಕ್ಕೆ ಏನು ಕಾರಣ ಕೆಲ ವಿಷಯಗಳು ಆ ರೀತಿಯಲ್ಲಿ ಇದೆ ವಾಕ್ಯದಲ್ಲಿ ನಾವು ನೋಡ್ತೇವೆ ಅನೇಕ ವಿಷಯಗಳು ಆತ್ಮೀಯ ಬರುವುದಕ್ಕೆ ಮುಂಚೆನೇ ಮಾಡಿದ್ದಾರೆ ಕೆಲ ವಿಷಯಗಳು ಮರೆಯಲಾಗಿದೆ ಅದಾದ ಸಮಯಕ್ಕೆ ಮಾತ್ರ ವಿಷಯ ಬರುತ್ತೆ ಪವಿತ್ರ ಆತ್ಮ ಪ್ರಯತ್ನ ಇದು ನಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ಈಗ ನಾವು ಪಸ್ಕಾ ಹಬ್ಬ ಬಗ್ಗೆ ನೋಡಬೇಕಂದ್ರೆ ವಿಮೋಚನ ಕಾಂಡ 12ನೇ ಅಧ್ಯಾಯ ಓದುವಾಗ ಪಸ್ಕಾ ಹಬ್ಬ ಯಾವ ರೀತಿಯಲ್ಲಿ ಆಚರಿಸಬೇಕು ಅಂತ ಕ್ಲಿಯರ್ ಆಗಿ ಅಲ್ಲಿ ಬರ್ತಿದೆ ಒಂದು ಮನೆಗೆ ಒಂದು ಕುರಿಮರಿನ ನೀವು ಇಟ್ಕೊಂಡು ಮೊದಲನೇ ತಾರೀಕು ಇಟ್ಕೊಂಡು ಅದು 2 ವಾರ ನಿಮ್ಮ ಮನೆಯಲ್ಲಿ ಅದು ಬೆಳೆಸಬೇಕು 14ನೇ ರಾತ್ರಿನೇ ಅದನ್ನು ನೀವು ಬೆಳಿ ಕೊಡಬೇಕು ಫಲ ಮಾಡಬೇಕು ಅದು ಮಾಂಸ ನಿಮ್ಮ ಮನೆಯವರು ಮಾತ್ರ ತಿನ್ನಬೇಕು ಮತ್ತವರು ಕೊಡಬಾರದು ಅದರಲ್ಲಿ ಯಾರೆಲ್ಲ ಸುನ್ನತಿ ಮಾಡಿಕೊಂಡಿದ್ದಾರೋ ಅವರು ಮಾತ್ರನೇ ಭಾಗಿಸಬೇಕು ಇದ ಜೊತೆಗೆ ಕಹಿಯ ಸೊಪ್ಪು ನೀವು ತಿನ್ನಬೇಕು ಇದೇ ಪಸ್ಕಬ್ಬ ತಿನ್ನುವುದು ಈ ರೀತಿಯಲ್ಲಿ ನಾವು ಸಾರಿ ಈ ರೀತಿಯಲ್ಲಿ ನೀವು ಅಳವಡಂಬಡಿಯಲ್ಲಿ ಮಾಡಬೇಕು ಎಂಬ ಚಿಂತೆ ಇದೆ ಆಗ ಎಲ್ಲಿ ಆಗಿಲ್ಲ ಅಳವಡಂಬಡಿಯಲ್ಲಿ ರೊಟ್ಟಿ ತಿಂದು ದ್ರಾಕ್ಷರಸ ಕುಡಿಯುವುದಿಲ್ಲ ಕಹಿ ಸೊಪ್ಪು ತಿಂದು ಯೇಸು ಕ್ರಿಸ್ತು ಅದೇ ಪಸ್ಕಬ್ಬ ಅವರು ಆಚರಿಸಿದ್ದಾರೆ ಅವರು ಏನು ಮಾಡಿದ್ದಾರೆ ಅಪ್ಪ ವಿಭಾಗ ಮಾಡಿ ನೀವು ಈ ಅಪ್ಪ ತಿನ್ನಿರಿ ತಿನ್ನುವಾಗ ನನ್ನ ಶರೀರ ಎಂಬ ಚಿಂತೆಯಲ್ಲಿ ಈ ಅಪ್ಪ ಅದು ತಿನ್ನೋದು ಯಾವನು ಅಪ್ಪ ಶರೀರ ಅಲ್ಲ ತಿನ್ನೋದು ಆಗ ವಿಶ್ವಾಸದಲ್ಲಿ ಚಿಂತೆಯಲ್ಲಿ ಅವರು ಶರೀರ ಎಂಬ ಚಿಂತೆ ಇರಬೇಕು ಕುಡಿಯುವುದು ದ್ರಾಕ್ಷರಸನ ರಕ್ತ ಅಲ್ಲ ನಾವು ಕುಡಿಯುವುದು ಆಗ ದ್ರಾಕ್ಷರಸ ಕುಡಿಯುವಾಗ ಅವರು ರಕ್ತ ಎಂಬ ಚಿಂತೆಯಲ್ಲಿ ಆ ಬೆಲೆಯಲ್ಲಿ ನಾವು ಇದು ಈ ಪರಿವರ್ತನೆ ಯೇಸು ಕ್ರಿಸ್ತ ಮಾಡಿದೆ ಸರಿ ಈ ವಿಷಯ ನಾವು ನೋಡುವಾಗ ಆದಿಕಾಂಡದಲ್ಲಿ ಇದೇ ವಿಷಯ ನಾವು ನೋಡಬಹುದು ಲೋಟನ ಗುಲಾಮಾಗಿ ಯುದ್ಧದಲ್ಲಿ ಹಿಡಿದುಕೊಂಡು ಸೋವಾನ್ ರಾಜಕ್ಕೆ ಹೋಗುವಾಗ ಅಬ್ರಹಾಮ್ ಮುಂದುಗಡೆ ಹೋಗಿ ಯುದ್ಧ ಮಾಡಿ ಜಯಿಸಿ ಲೋಟನ ತಿರುಗ ಬಿಡುಗಡೆಯಲ್ಲಿ ಕರ್ಕೊಂಡು ಬರ್ತಾನೆ ಲೋಟನ ಅವನ ಜೊತೆಗೆ ಇರುವುದು ಆವಾಗ ಸಡನ್ ಆಗಿ ಒಂದು ರಾಜ ಬರ್ತಾರೆ ಸಾಲೇಮನ ಅವನ್ ಬಂದು ಏನು ಮಾಡ್ತಾ ಬರೋದು ರಾಜ ಮಾಡಿಯೋ ಕೆಲಸ ಯಾಜಗಳ ಕೆಲಸ ಇವಾ ಹೆಸರು ಮೆಲ್ಕಿಸದೆ ಅವನೇನು ಮಾಡಿದಾನೆ ಅಪ್ಪ ರೊಟ್ಟಿ ಮತ್ತು ದ್ರಾಕ್ಷರಸ ಆಶೀರ್ವದಿಸಿ ಅಬ್ರಹಾಮ್ ಕೊಟ್ಟಿದ್ದಾನೆ ಬೇರೆ ಯಾರನ್ನು ಕೊಟ್ಟಿಲ್ಲ ಅಬ್ರಹಾಮ್ ಯಾರಪ್ಪ ನೀನು ಕೇಳಿದಾನ ಇಲ್ಲ
ಯಾಕೆ ಇದನ್ನ ತಿನ್ನಬೇಕು ಈ ದ್ರಾಕ್ಷಿ ರಸ ಕುಡಿಬೇಕು ಅಂತ ಕೇಳಿದನ ಇಲ್ಲ ಇವನು ಏನು ಮಾಡಿದಾನೆ ಸುಮ್ಮನೆ ಹೋಗಿಲ್ಲ ಯಾರು ಅಬ್ರಹಾಮ ಅವನು ಏನು ಮಾಡಿದಾನೆ ದಶಮಭಾಗ ಅವರಿಗೂ ಕೊಟ್ಟಿದೆ ಆಗ ದಶಮಭಾಗ ಎಂಬ ವಾಕ್ಯ ಬರುವುದು ವಿಮೋಚನೆ ಕಾಂಡದಲ್ಲಿ ಮೋಶೆಗೆ ದೇವರು ಆಜ್ಞೆ ಕೊಟ್ಟಿದ್ದಾರೆ ದಶಮಭಾಗ ಅದು ಬಗ್ಗೆ ಅದು ಮುಂಚೆ ದಶಮಭಾಗ ಆಜ್ಞೆನೇ ಇಲ್ಲ ಆಗ ಈ ವಿಷಯ ಆವತ್ತೇ ಶುರುವಾಯಿತು ಅದೇ ರೀತಿಯಲ್ಲಿ ದ್ರಾಕ್ಷರಸ ಮತ್ತು ರೊಟ್ಟಿ ಎಂಬ ವಿಷಯ ಆದಿಕಾಂಡದಲ್ಲೇನೇ ಶುರುವಾಯಿತು ಆಗ ಅದು ಕಾಲ ಸಾವಿರ ವರ್ಷಗಳು ಆಗೋಗಿದ ಮೇಲೆ ಕಾಲ ನೆರವೇರುವ ದಿನದಲ್ಲಿ ಈ ವಿಷಯ ಯೇಸು ಕ್ರಿಸ್ತು ಮಾಡಿದ್ರು ಆಮೆ ಈ ರೀತಿಯಲ್ಲಿ ಅನೇಕ ವಿಷಯಗಳಿದೆ ಅದೇ ರೀತಿಯಲ್ಲಿ ಒಂದು ವಿಷಯನೇ ಯಾವುದು ಈ ಹೋಸನ್ನ ಎಂಬ ಹಬ್ಬ ಇದು ಹಬ್ಬಯಾಗಿ ಮಾಡುವ ಒಂದು ವಿಷಯನೇ ಅಲ್ಲ ಹೋಸನ್ನಕ್ಕೆ ಹೋಸನ್ನ ದಿನದಲ್ಲಿ ನಮ್ಮ ದೇಶದಲ್ಲಿ ತೆಂಗಿನ ಮರದದು ಗೆರಿ ಗೆರಿ ಆ ಹೊಸದಾಗಿ ಬಂದಿದ್ದು ಆ ಗೆರಿ ಕೈಯಲ್ಲಿ ತಗೊಂಡು ದೇವಸ್ಥಾನ ಸುತ್ತಿ ಸುತ್ತಿ ಬರುವುದು ಅದು ಕಳ್ಳತನದಲ್ಲಿ ಮಕ್ಕಳಲ್ಲಿ ಹೋಗಿ ಎರಡು ಮೂರು ನಾಲ್ಕು ತಗೊಂಡು ಬರುವುದು ಅದು ಅವರವರ ಡಿಸೈನ್ ಆಗಿ ಸುಲಭ ಮಾಡಿ ಬೆಡ್ರೂಮ್ ಮುಂದುಗಡೆ ಹಾಳಿಗೆ ಮುಂದುಗಡೆ ಮನೆಗೆ ಮುಂದುಗಡೆ ಅದು ಇಡಬೇಕು ಇಟ್ಟು ಅದು ಒಣಗೋಗಬೇಕು ಯಾಕೆ ಬರ ವರ್ಷ ಬೂದಿ ಬುಧವಾರ ದಿನದಲ್ಲಿ ಅದು ಬೆಂಕಿ ಮಾಡಿ ಅದಕ್ಕೂ ಬೂದಿ ಏನು ಮಾಡ್ತಾರೆ ಸಿಲುಬೆಯಲ್ಲಿ ಎಣೆಯಲ್ಲಿ ಸಿಲುಬೆ ಕುರಿತು ಆದರೂ ಮಾಡಿಕೊಂಡಿರುತ್ತಾರೆ ಆವಾಗ ಒಂದು ವಿಷಯ ಹೇಳ್ತಾರೆ ಅವರು ಏನು ಹೇಳ್ತಾರೆ ಮನುಷ್ಯನೇ ನೀವು ಮಣ್ಣಿಂದ ಎದ್ದು ಬಂದು ಮಣ್ಣಿಗೆ ಹೋಗ್ತೀರ ಮಣ್ಣಿಂದ ಎದ್ದು ಬಂದು ಮಣ್ಣಿಗೆ ಹೋಗ್ತೀರ ನೋಡಿ ಸಾತಾನ್ ಯಾವುದು ರೀತಿಯಲ್ಲಿ ಮಾಡ್ತಾನೆ ವಿಷಯ ಯೇಸು ಕ್ರಿಸ್ತು ಮಣ್ಣಿಂದ ಎದ್ದು ಬಂದ ಮನುಷ್ಯನೇ ಸೃಷ್ಟಿ ಮಾಡುವ ಮನುಷ್ಯನೇ ಮಣ್ಣಕ್ಕೆ ಹೋಗುವ ಮನುಷ್ಯನೇ ಪರಲೋಕ ಕರ್ಕೊಂಡು ಹೋಗಿದ್ರೆ ಯೇಸು ಕ್ರಿಸ್ತು ಬಂದಿದ್ದ ಆಮೇ ಮಣ್ಣಿಂದ ಸೃಷ್ಟಿ ಮಾಡಿ ಮಣ್ಣಕ್ಕೆ ಹೋಗುವ ಮನುಷ್ಯನೇ ಬೇಡ ನನ್ನ ನಂಬ್ರಿ ನಾನಿನ್ನ ಪರಲೋಕ ಕರ್ಕೊಂಡು ಹೋಗ್ತೀನಿ ಇದಕ್ಕಾಗಿ ಅವ್ರು ಬಂದಿದ್ದವು ಸಿಲುಬೆಯಲ್ಲಿ ಈ ಪಾಡೆಲ್ಲ ಕಟ್ಟಿದ್ದಾರೆ ಈ ಕಷ್ಟ ಅನುಭವಿಸಿದ್ದಾರೆ ಆಗ ಸಾತನ್ ಟ್ರಿಕ್ ಆಗಿ ಅವನ್ ಮೈನ್ ಲೈನ್ ಚರ್ಚಸ್ ಈ ಸಿ ಎಸ್ ಐ ಸಿ ಎಂ ಐ ಮತ್ತೊಮ್ಮೆ ಯಾಕೋ ಬೈಟ್ ಕ್ಯಾಥಲಿಕ್ ಎಲ್ಲರಲ್ಲಿ ಏನ್ ಮಾಡಿದ್ದಾನೆ ಇದಕ್ಕಾಗಿ 40 ದಿನ ಅಂದು ಒಂದು ದಿನ ಅವರು ಲೆಂತ್ ಪೀರಿಯಡ್ ಹೇಳಿಬಿಟ್ಟು ಈ ವಿಭೂತಿ ಯಾವ್ದು ವಿಭೂತಿ ಈ ಸುಲಭ ಮಾಡಿದಲ್ಲ ಮೋಸನ ದಿನದಲ್ಲಿ ದೊರೆದು ಅದು ವಿಭೂತಿ ಎಣೆಯಲ್ಲಿ ಗುರುತಾಗಿ ಸುಲಭ ಹಾಕುವಾಗ ಒಂದು ವೇಳೆ ನೀವು ಮರೆದು ಇಲ್ಲ ನಾ ಪರಲೋಕ ಹೋಗೋ ವ್ಯಕ್ತಿ ಚಿಂದ ನಿನ್ನಲ್ಲಿ ಇದೆ ಅಂದರೆ ಅದು ತೆಗೆದಾಕುವುದಕ್ಕೆ ಪ್ರತಿ ವರ್ಷ ಹೇಳ್ತಾನೆ ನೀವು ಮಣ್ಣಿಂದ ಸೃಷ್ಟಿ ಮಾಡುವನು ಮಣ್ಣಿಗೆ ಹೋಗ್ತೀರ ಮಣ್ಣಿಂದ ಸೃಷ್ಟಿ ಮಾಡೋರು ಮಣ್ಣಿಗೆ ಹೋಗ್ತೀರಾ ಹೇಳಿ ಹೇಳಿ ಏನು ಮಾಡ್ತಾನೆ ಸುಲಭ ಅದು ಹಾಕುವ ಫಾದರ್ಗೂ ಬುದ್ಧಿ ಇಲ್ಲ ಆ ಒಂದು ಕಾನೂನು ಸೃಷ್ಟಿ ಮಾಡಿರೋ ಸಭೆಗೆ ಬುದ್ಧಿ ಇಲ್ಲ ಅಲ್ಲಿ ಎಣ ನೋಡಿ ಎಣ ತೋರಿಸಿ ಮಂಡಿಗಳಾಕಿ ನಿಂತಾರಲ್ಲ ಜನಗಳು ಅವ್ರಿಗೂ ಬುದ್ಧಿ ಇಲ್ಲ ಅದೇ ನಮ್ಗೆ ಅರ್ಥ ಆಗುತ್ತೆ ನಾವು ಮಣ್ಣಕ್ಕೆ ಹೋಗಿರೋ ವ್ಯಕ್ತಿಗಳಲ್ಲ ನಮ್ಮ ಶರೀರನ ಮಣ್ಣಕ್ಕೆ ಹೋಗ ನಾವೆಲ್ಲಿ ಹೋಗೋದು ನಾವು ಪರಲೋಕ ಹೋಗೋ ವ್ಯಕ್ತಿ ಆಮೇ ಮಣ್ಣಕ್ಕೆ ಹೋಗಿರೋರಲ್ಲ ನಾವು ಆಗ ಇದು ಒಂದು ಹಬ್ಬಯಾಗಿ ಸಂಪ್ರದಾಯವಾಗಿ ಮಾಡೋ ವಿಷಯಗಳಲ್ಲ ಆಗ ಈ ಕಾಲದಲ್ಲಿ ಏನಾಯಿತು ಎಲ್ಲ ವಿಷಯ ಸಂಪ್ರದಾಯ ರೀತಿಯಲ್ಲಿ ಆಯಿತು ಒಬ್ಬ ಸಂಪ್ರದಾಯವಾಗಿ ಮಾಡೋ ವಿಷಯಕ್ಕೂ ವಾಕ್ಯ ಪ್ರಕಾರ ಮಾಡೋ ವಿಷಯಕ್ಕೆ ಏನು ವ್ಯತ್ಯಾಸ ಇದೆ ಸಂಪ್ರದಾಯ ವಿಷಯ ಅಂದರೆ ನಾನು ಯಾಕೆ ಮಾಡುವುದು ಎಂಬ ಚಿಂತೆ ನಮಗೆ ಫಾದ್ರು ಹೇಳಿದರು ಪಾಸ್ಟರ್ ಹೇಳಿದರು ಚರ್ಚಲ್ಲಿ ಹೇಳ್ತಾರೆ ಮಾಡ್ತಾರೆ ನಾನು ಮಾಡ್ತೀನಿ ನಮ್ಮ ತಾಯಿಗಿಂತ ತೋರಿಸಿದ್ರು ನಾನು ಅದು ಮಾಡ್ತೀವಿ ಆ ಥರ ಮಾಡೋ ವಿಷಯಗಳಿಗೆ ಏನು ಹೇಳುವುದು ಸಂಪ್ರದಾಯ
ಆ ವಾಕ್ಯ ಪ್ರಕಾರ ತಿಳ್ಕೊಂಡು ಮಾಡುವ ವಿಷಯ ಸಂಪ್ರದಾಯ ವಿಷಯ ಅಲ್ಲ ಅದು ಆತ್ಮೀಯ ಅಂಗೀಕರಿಸುವ ವಿಷಯ ಆಮೆನ್ ಸೋ ಆ ರೀತಿಯಲ್ಲಿ ದೇವರು ಯಾವುದು ಸಂಪ್ರದಾಯ ಆಗಿ ಮಾಡುವನು ಹೇಳಿಯೇ ಇಲ್ಲ ಹಳೆ ಒಡಂಬಡಿಯಲ್ಲಿ ಪಸ್ಕಾಪನ್ನು ಆಚರಿಸುವಾಗ ನೀವು ಜ್ಞಾಪಕ ಮಾಡಬೇಕು ನಮ್ಮ ಪೂರ್ವಪಿದ ಕಾಲದಲ್ಲಿ ಮೋಸ ಏನು ಮಾಡಿದ್ದಾರೆ ನಮ್ಮ ತಂದೆ ತಂದೆ ಕಾಲದಲ್ಲಿ ಇರುವರೇನೆ ಈಜಿಪ್ಟ್ ದೇಶದಿಂದ ಕರ್ಕೊಂಡು ಹೋಗಿದ್ದಾರೆ ಆ ಸಮಯದಲ್ಲಿ ಏನೇನು ವಿಷಯ ಆಯ್ತಿದ್ದೆಲ್ಲ ನೀವು ಜ್ಞಾಪಕ ಮಾಡಬೇಕು ಯಾವಾಗ ಪಸ್ಕದಲ್ಲಿ ನೀವು ಭಾಗವಹಿಸಿದಾಗ ಅದೇ ರೀತಿಯೇ ಯೇಸು ಕ್ರಿಸ್ತ ಹೇಳಿದ್ದಾರೆ ಈ ರಾಪೋಜನದಲ್ಲಿ ನೀವು ಪಾಲಕರಾಗುವಾಗ ನೀವು ನನ್ನ ಜ್ಞಾಪಕ ಮಾಡಿರಿ ನನ್ನ ನ್ಯಾಮ ನೋಡಿ ಏನಂತಾರೆ ನಾನು ನಿಮಗಾಗಿ ಸಿಲುಬೆಯಲ್ಲಿ ಏನು ಮಾಡಿದೋ ಆ ವಿಷಯ ನೀವು ಜ್ಞಾಪಕ ಮಾಡಬೇಕು ಸುಮ್ಮನೆ ಸಂಪ್ರದಾಯವಾಗಿ ತಿನ್ನಬೇಡ ಅದೇ ವಿಷಯ ಅರ್ಥ ಆಗುತ್ತಾ ಸೊ ಯಾವುದು ನಾವು ಸಂಪ್ರದಾಯ ಅಲ್ಲ ಒಂದು ವಿಶ್ವಾಸಿ ಮಾಡುವುದು ಎಲ್ಲದಕ್ಕೊಂದು ವಾಕ್ಯ ಇದೆ ಒಂದು ಅರ್ಥ ಇದೆ ಅವಿಶ್ವಾಸಿಗಳು ಮಾಡೋ ಎಲ್ಲ ವಿಷಯಕ್ಕೂ ಸಂಪ್ರದಾಯನೇ ಅರ್ಥನೇ ಅದೇ ನಾವು ಸಭೆ ಕೂಡಿ ಬರುವುದಕ್ಕೂ ಒಂದು ಅರ್ಥ ಇದೆ ವಾಕ್ಯದಲ್ಲಿ ಇದೆ ನೀವು ಸಭೆ ಕೂಡಿಬೋದು ಬಿಡಬಾರದು ರಾಬೋದಕ್ಕೆ ಅರ್ಥ ಇದೆ ಕಾಣಿಕೆ ದಶಮ ತಗೊಳ್ಳೋದಕ್ಕೆ ಅರ್ಥ ಇದೆ ವಾಕ್ಯದಲ್ಲಿ ಇದೆ ಸಂಪ್ರದಾಯವಾಗಿ ಏನು ನಾವು ಮಾಡುವುದಿಲ್ಲ ಹಾಗೆ ಈ ಹೊಸನ್ನ ಎಂಬ ಈ ಹಬ್ಬ ವಾಕ್ಯದಲ್ಲಿ ದೇವರು ಹಳೆ ಒಡಂಬಡಿಯಾಗಿರಲಿ ಹೊಸ ಒಡಂಬಡಿಯಾಗಿರಲಿ ಹೇಳಾದ ಒಂದು ವಿಷಯ ಸಂಪ್ರದಾಯವಾಗಿ ಮಾಡಿ ಸರಿ ಈ ವಿಷಯ ಶುರು ಮಾಡೋದು ಮುಂಚೆನೆ ಹೊಸನ್ನ ಎಂಬ ಪದಕ್ಕೆ ಏನರ್ಥ ಹೊಸನ್ನ ಹೊಸನ್ನ ಎಂಬ ಅರ್ಥ ಎಂದ್ರೆ ಏನರ್ಥ ದೇವರೇ ನನ್ನನ್ನು ಬಿಡುಗಡೆಗು ಇಲ್ಲಂದ್ರೆ ದೇವರೇ ನಮ್ಮನ್ನು ರಚಿಸಿ ಹೋ ಸಣ್ಣ ಎಂಬ ಪದಕ್ಕೆ ಅರ್ಥ ಅಂತ ಇಂಗ್ಲಿಷಲ್ಲಿ ಆ ವಿಷಯ ಹೇಳಬೇಕೆಂದ್ರೆ ಸೇವ್ ನೌ ವಿ ವಿಸಿಟ್ ಯು ಈಗ ನಮ್ಮನ್ನು ಕಾಪಾಡಿರಿ ಹೋ ಸಣ್ಣ ಅರ್ಥ ಆಗುತ್ತ ಅದಕ್ಕೆ ಹೇಳಿದ್ರು ಕರ್ತನಿಗೆ ಹೊಸನ್ನ ಅಂದ್ರೆ ಏನರ್ಥ ನಿಮ್ಮ ಹತ್ರ ಮಾತ್ರ ನಾವು ಕೇಳ್ತೀವಿ ಬೇರೆ ದಾರಿಯಲ್ಲಿ ಹೋಗೋನಿಗೆಲ್ಲ ಹೇಳುವುದು ನನ್ನ ರಚಿಸಿ ರಚಿಸಿ ನೀನು ನಿಮ್ಮಲ್ಲಿ ಕರ್ತನೇ ನಿನ್ನಲ್ಲಿ ಹೇಳ್ತೀನಿ ನನ್ನನ್ನು ರಚಿಸಿ ಬೇರೆ ಯಾರು ಅಲ್ಲ ಇದು ಅರ್ಥ ಆಗುತ್ತ ಅದಕ್ಕೆ ಕರ್ತನಿಗೆ ಹೊಸನ್ನ ಯೇಸುಕ್ಕೆ ಹೊಸನ್ನ ಯಾಕಂದ್ರೆ ಯೇಸುವೆ ನಿಮಗೂ ಮಾತ್ರ ನಿನ್ನ ಹತ್ರ ಮಾತ್ರ ಈ ವಿಷಯ ಹೇಳ್ತೀನಿ ಏನು ನನ್ನನ್ನು ರಚಿಸಿ ಬೇರೆ ಯಾರ ಕಡೆ ನಾನು ಇದು ಹೇಳುವುದು ನಿಮಗೆ ನಾನು ಹೇಳ್ತೀನಿ ನೀನನ್ನ ರಚಿಸು ಕತ್ತ ಮೇಲೆ ಬರುವವರಿಗೆ ಕತ್ತ ಮೇಲೆ ಬರುವನೇ ನಿನ್ನಲ್ಲಿ ನಾನು ಹೇಳ್ತೀನಿ ನನ್ನನ್ನು ರಚಿಸು ಬೇರೆ ಯಾರು ನೋಡಿ ಇಸೋದನ್ನು ಕೇಳಿಯೂ ಇಲ್ಲ ಈ ವಿಷಯ ಹೊಸನ್ನ ಅದಕ್ಕೆ ನಾನು ಹೇಳುವುದು ಹಳೆ ಒಡಂಬಡಿಯಲ್ಲಿ ಹೊಸನ್ನ ಎಂಬುದು ಹಬ್ಬ ಇಲ್ಲ ಹೊಸನ್ನ ಎಂಬ ಪದಕ್ಕೂ ಸೇವ್ ನೌ ವಿ ವಿಸಿಟ್ ಯು ಈಗ ನಮ್ಮನ್ನು ಇಲ್ಲ ನನ್ನನ್ನು ರಚಿಸಿ ನಾವು ನನ್ನ ಹತ್ರ ಬೇಡಿಕೊಳ್ತೀವಿ ಇಲ್ಲಂದ್ರೆ ಕೇಳ್ತೀವಿ ಓ ಸನ್ನ ಎಂಬ ವಿಷಯ ಇದು ಯಾಕೆ ಈ ರೀತಿಯಲ್ಲಿ ಬಂದಿರೋದು ಯೇಸು ಕ್ರಿಸ್ತು ಕುರಿಮರಿಯಲ್ಲಿ ಬರುವ ವಿಷಯ ಆ ಕಾಲದಲ್ಲಿ ಕುದುರೆ ಇತ್ತು ಯಾನ ಇಲ್ಲ ಆ ಕಡೆ ಯಾನ ನಮ್ಮ ದೇಶದಲ್ಲಿ ಏಷ್ಯನ್ ದೇಶದಲ್ಲೇ ಯಾನಿತ್ತು ಆ ಕಡೆ ಆ ದೇಶದಲ್ಲಿ ಏನಿತ್ತು ಕುದುರೆ ಮತ್ತು ಒಂಟೆ ಉಂಟು ಒಂಟೆ ಒಂಟೆ ಇತ್ತು ಬೇರೆ ಏನಿಲ್ಲ ತಿರುಗಿರುವುದು ಕತ್ತೆ ಇದು ಯೇಸು ಕ್ರಿಸ್ತು ಒಂದು ವಿಷಯ ಮಾಡಿದಂದ್ರೆ ಅದಕ್ಕೆ ಹಿಂದುಗಡೆ ಒಂದು ಅರ್ಥ ಇದೆ ಇನ್ನೊಂದು ವಾಕ್ಯ ನೆರವೇರಿಸುವುದು ಅದಕ್ಕೆ ಸಿಲುಬೆಯಲ್ಲಿ ಅವರು ತಲೆ ಚಾಚುವಾಗ ಅವ್ರು ಹೇಳಿದರು ದೇವರ ಎಲ್ಲ
ಇದು ಯಾಕೋಬು ಅವರು ಈ ಪ್ರಪಂಚಕ್ಕೆ ಜೀವನ ಫಿನಿಶ್ ಆಗಿ ಈ ಪ್ರಪಂಚ ಬಿಟ್ಟು ಹೋಗೋದಕ್ಕೆ ಮುಂಚೆ ಅವರು 12 ಮಕ್ಕಳನ್ನು ಅವರು ಕರೆದುಬಿಟ್ಟು ಒಬ್ಬರೊಬ್ಬರಿಗೂ ಅವರದು ಹೆಸರು ಅರ್ಥ ಪ್ರಕಾರವಾಗಿ ಅವರೇನು ಆಶೀರ್ವಾದ ಮಾಡ್ತಾರೆ ಆ 12 ಮಕ್ಕಳದ ಹೆಸರಲ್ಲೇನೆ ಇಸ್ರಾಯೇಲ್ ಎಂಬ ಗೋತ್ರ ಸೃಷ್ಟಿಯಾಯಿತು ಅವರವರ ಹೆಸರನ್ನ ಈಗಲೂ ಅದಾದ ಗೋತ್ರಕ್ಕೆ ಹೆಸರು ಆ ಗೋತ್ರದಲ್ಲಿ ಮುಂದೆ ಬರ ಕಾಲದಲ್ಲಿ ಏನೇನು ವಿಷಯ ಆಗುತ್ತೆ ಎಂಬ ವಿಷಯ ನಾವು ಈ ಕಾಲದಲ್ಲಿ ನೋಡುವಾಗ ಹೇಳಬಹುದು ಪವಿತ್ರಾತ್ಮ ತುಂಬಿ ಪ್ರೇರಣೆಯಿಂದ ಅವರು ಅವರ ಮಕ್ಕಳನ್ನ ಆಶೀರ್ವಾದ ಮಾಡಿದ್ದಾರೆ ಅವರು ಗೊತ್ತಾಯ್ತು ಈಗ ನಾನು ಪ್ರಪಂಚ ಮುಟ್ಟಿ ಹೋಗ್ತೀನಿ ನೋಡಿ ಎಷ್ಟು ಒಳ್ಳೆ ಒಂದು ಆಶೀರ್ವಾದ ಎಷ್ಟು ಒಳ್ಳೆ ಜೀವರು ಮಾಡಿದ್ರು ಈ ಕಾಲ ವಿಶ್ವಾಸಿಗಳಿಗೆ ನಮಗೆ ಗೊತ್ತಾಗೋದಿಲ್ಲ ಯಾವ ಪ್ರಾಣ ಅವರಿಗೂ ಸ್ಪಷ್ಟವಾಗಿ ಗೊತ್ತಾಯಿತು ಆ ಆಶೀರ್ವಾದ ಮುಖಾಂತರವಾಗಿಯೇ ದೇವರು ಅದಾದ ಗೋತ್ರದಲ್ಲಿ ಅದಾದ ವಿಷಯ ಅದಾದ ಕಾಲದಲ್ಲಿ ಮಾಡಿಕೊಂಡೇ ಬಂದಿದ್ರು ಯಾಕೆ ಬಂದಿದ್ರು ಅಂದ್ರೆ ಈ ದೀರ್ಘದರ್ಶನ ಕೊಟ್ಟಿದೆ ದೇವರು ಅದಕ್ಕೆ ಮಾಡಿದ್ರು ಬೇರೆ ಯಾವುದು ವಿಷಯ ಆಗ ಈ 12 ಮಕ್ಕಳು ಕೊಟ್ಟಿರ ಆಶೀರ್ವಾದ ಇದೆ ಎಲ್ಲಿ ಆದಿಗಾಂಡ 49ನೇ ಅಧ್ಯಾಯದಲ್ಲಿ ನಾವು ಈ ಪೂರ್ತಿ ಅಧ್ಯಾಯ ಇಲ್ಲಂದ್ರೆ 12 ಗೋತ್ರಕ್ಕೆ ಬೇಕಾಗಿರೋ ಆಶೀರ್ವಾದ ನೋಡಬೇಕ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ನಾವು ನೋಡಬೇಕಾಗಿರೋದು ಬೇರೆ ಈಗ ನಾನು ಹೇಳೋದು ಯೂದ ಹೋಸನ ಎಂಬ ವಿಷಯ ಆಗ ಈ ಗೋತ್ರ ಬಗ್ಗೆ ಏನಾಯಿತು ಯೇಸು ಕ್ರಿಸ್ತು ಯಾವ ಗೋತ್ರದಲ್ಲಿ ಹುಟ್ಟಿದ್ದಾರೆ ಅವರು ಹುಟ್ಟಿದ್ದು ಯೂದ ಗೋತ್ರದಲ್ಲಿ ಯೂದ ಎಂಬ ಪದಕ್ಕೆ ಅರ್ಥನೇ ಸ್ತುತಿ ಫ್ರೈಸ್ ಆ ಸ್ತುತಿಗೆ ಪಾತ್ರರೇ ಯಾರು ಯೇಸು ಕ್ರಿಸ್ತು ಯಾಕೋಬ್ ಯೇಸು ಕ್ರಿಸ್ತನ ನೋಡಿಲ್ಲ ಯೇಸು ಕ್ರಿಸ್ತ ಚಿಂತೆ ಯಾಕೋಬಿಗಿಲ್ಲ ಹಾಗೆ ಪವಿತ್ರಾತ್ಮ ತುಂಬಿ ಪವಿತ್ರ ಪ್ರೇರಣೆಯಿಂದ ಅವ್ರು ಹೇಳುವಾಗ ಅವರು ಯೂದ ಗೋತ್ರಕ್ಕೆ ಮಾತ್ರ ಹೇಳಿರುವ ಆಶೀರ್ವಾದ ನಾವು ನೋಡೋಣ ಅದಕ್ಕೆ ಆದಿಕಾಂಡ 49ನೇ ಅಧ್ಯಾಯ 8ನೇ ವಾಕ್ಯದಿಂದ 12ನೇ ವಾಕ್ಯ ತಂಗಿರುವ 5 ವಾಕ್ಯ ನೋಡುವಾಗ ಅದರಲ್ಲಿ ವಿಷಯ ಅರ್ಥ ಆಗುತ್ತೆ ಯಹೂದನೇ ನಿನ್ನ ಸಹೋದರರು ನಿನ್ನನ್ನು ಹೊಗಳುವರು ನಿನ್ನ ಕೈ ನಿಮ್ಮ ಶತ್ರುಗಳ ಕುತ್ತಿಗೆ ಮೇಲೆ ಇರುವುದು ನಿನ್ನ ತಂದೆಯ ಮಕ್ಕಳು ನಿನಗೆ ಅಡ್ಡ ಬೀಳುವರು ಯಹೂದನು ಸಿಂಹದ ಮರಿಯಾಗಿದ್ದಾನೆ ನನ್ನ ಮಗನೇ ಕೊಳ್ಳೆಯಿಂದ ಮೇಲಕ್ಕೆ ಬಂದಿ ಅವನು ಸಿಂಹದಂತೆಯು ಪ್ರಾಯದ ಸಿಂಹದ ಹಾಗೆಯೂ ಮುದುರಿಕೊಂಡು ಮಲಗಿದ್ದಾನೆ ಅವನನ್ನು ಕೆಳಗುವವನು ಯಾರು ಶಿಲೋಹವು ಬರುವವರೆಗೆ ರಾಜದಂಡವು ಯಹೂದನಿಂದಲೂ ಮುದ್ರೆಯ ಕೋಲು ಅವನ ಪಾದಗಳ ಬಳಿಯಿಂದಲೂ ಕದಲುವುದಿಲ್ಲ ಜನರು ಅವನ ಬಳಿಗೆ ಕೂಡಿಕೊಳ್ಳುವರು ದ್ರಾಕ್ಷೆ ಗಿಡಕ್ಕೆ ತನ್ನ ಕತ್ತೆಯನ್ನು ಶ್ರೇಷ್ಠ ದ್ರಾಕ್ಷೆ ಗಿಡಕ್ಕೆ ತನ್ನ ಕತ್ತೆಯ ಮರಿಯನ್ನು ಕಟ್ಟುತ್ತಾನೆ ದ್ರಾಕ್ಷಾರಸದಲ್ಲಿ ತನ್ನ ವಸ್ತ್ರಗಳನ್ನು ದ್ರಾಕ್ಷೆ ಹಣ್ಣುಗಳ ರಕ್ತದಲ್ಲಿ ತನ್ನ ಬಟ್ಟೆಗಳನ್ನು ತೊಳೆಯುತ್ತಾನೆ ದ್ರಾಕ್ಷಾರಸದಿಂದ ಅವನ ಕಣ್ಣುಗಳು ಕೆಂಪಾಗಿರುವವು ಹಾಲಿನಿಂದ ಅವನ ಹಲ್ಲುಗಳು ಬಿಳುಪಾಗಿರುವವು ನೋಡಿ ಇದೇ ಆಶೀರ್ವಾದ 5 ವಾಕ್ಯದಲ್ಲಿ 8ರಿಂದ 12 ತನಕ 5 ವಾಕ್ಯದಲ್ಲಿ ಏನೇ ಜಾಸ್ತಿ ಆಶೀರ್ವಾದ ನೋಡ್ಬೋದು ಯೋಧಾರ್ಕೆನೆ ಕೊಟ್ಟಿದ ಮುಂಚೆ 1 ವಾಕ್ಯ 2 ವಾಕ್ಯ ಇರುತ್ತೆ ಇದರಲ್ಲಿ ನಾವು ನೋಡುವಾಗ ಈಗ ಒಂದೊಂದು ವಾಕ್ಯವಾಗಿ ಈ ವಿಷಯ ನಾವು ನೋಡೋಣ 8ನೇ ವಾಕ್ಯ ಯಹೂದನೇ ನಿನ್ನ ಸಹೋದರರು ನಿನ್ನನ್ನು ನಿಮ್ಮ ಸಹೋದರರು ನಿನ್ನನ್ನು
ಹೊಗಳುತ್ತಾರೆ ಯಾಕೆ ಹೊಗಳಬೇಕು ಯಾಕೆಂದ್ರೆ ಸಹೋದರರಿಗೆ ಒಳ್ಳೆ ವಿಷಯ ಮಾಡುವನು ಯೂದ ಮಾತ್ರನೇ ಬೇರೆ ಯಾರು ಒಳ್ಳೆ ವಿಷಯ ಮಾಡುವವರು ಇಲ್ಲ ಅದಕ್ಕಾಗಿ ನಿಮ್ಮ ಸಹೋದರನನ್ನ ಹೊಗಳುತ್ತಾರೆ ಅವ ನೀ ಮಾಡುವ ಒಳ್ಳೆ ವಿಷಯ ಯಾವುದು ಕೆಳಗಡೆ ಇದೆ विषय ಅದಕ್ಕಾಗಿನೇ ನಿನ್ನ ಅವರು ಏನು ಮಾಡುತ್ತಾರೆ ಆಮೇ ಆ ವಿಷಯನೇ ಯೇಸುಕ್ರಿಸ್ತ ನಮಗಾಗಿ ಮಾಡಿದ ನಮ್ಮ ಅವರು ಸಹೋದರರಾಗಿ ಅವರು ಮಾರ್ಪಡಿಸಿದ ಅದು ಮಾತ್ರವಲ್ಲ ನಮ್ಮ ಜೀವನದಲ್ಲಿ ಇರುವ ಶತ್ರುವಾಗಿರೋ ಸೈತಾನದು ಕತ್ತಿ ಎಲ್ಲಿದೆ ಅವರ ಕೈಯಲ್ಲಿ ಜಜ್ಜಲ್ ಮಾಡಿದ್ದಾರೆ ಅವರು ಅದು ಯಾರೆಲ್ಲ ನಂಬಿಕೆ ಇಡ್ತಾರೋ ಅವರ ಜೀವನದಲ್ಲಿ ಅವರ ಅಧಿಕಾರ ಏನಾಯ್ತು ಜಜ್ಜಲ್ ಆಯಿತು ಮತ್ತೆ ನಮ್ಮ ಕೈಯಲ್ಲಿ ಆ ರೀತಿಯಲ್ಲಿ ಅವರು ಮಾಡುತ್ತಾರೆ ನೆಕ್ಸ್ಟ್ ನಿನ್ನ ತಂದೆಯ ಮಕ್ಕಳು ನಿನಗೆ ಅಡ್ಡ ಬೀಳುವರು ನಿನ್ನ ತಂದೆಯ ಮಕ್ಕಳು ನಿಮಗೆ ಅಡ್ಡ ಬೀಳುವರು ಹೊಸೋಡಂಬಡಿ ಪ್ರಕಾರ ನೋಡಿದ್ರೆ ಅದು ನಾವೇ ವಿಶ್ವಾಸದಲ್ಲಿ ಇರೋದು ನನ್ನ ತಂದೆ ಏನ ಹೇಳಿದ್ದಾರೆ ಆತನಲ್ಲಿ ನಂಬಿಕೆ ಇಟ್ಟು ಅಷ್ಟದಲ್ಲಿ ದೇವರದು ಮಕ್ಕಳಾಗೋ ಅಧಿಕಾರ ಆಯ್ತು ಅಂದ್ರೆ ದೇವರು ನಮ್ದು ಯಾರಾಯ್ತು ಯೇಸುಕ್ರಿಸ್ತ ತಂದೆ ಅವರೇ ನಾವು ಅಡ್ಡ ಅವ್ರ ತಂದೆದು ಮಕ್ಕಳು ನಾವು ಅಡ್ಡ ನೋಡಿ ಯಾವ್ದು ರೀತಿಯಲ್ಲಿ ಆ ವಿಷಯ ಅರ್ಥ ಆಯ್ತು ಒಂದು ಚೂರು ಆಗಲಿ ವ್ಯತ್ಯಾಸ ಇಲ್ಲ ಅದೇ ರೀತಿಯಲ್ಲಿ ನಡೆಯುತ್ತೆ ನಿನ್ನ ತಂದೆ ಮಕ್ಕಳು ನಿನ್ನ ಮುಂದೆ ಅಡ್ಡ ಶತ್ರುಗಳನ್ನೇ ಜಯಿಸ್ತೀರ ಅಧಿಕಾರ ನಮ್ಮ ಕೈಯಲ್ಲಿ ಅವರು ಅವ್ರ ಸಹೋದರಾಗಿ ಮಾರ್ಪಡಿಸಿದ ಅವ್ರ ತಂದೆದು ಮಕ್ಕಳಾಗಿರ ಈಗ ಮುಂದೆ ನಾವು ಅಡ್ಡ ಬಿಡುವುದನ್ನು ನಿಂತು ಯಾಜಕನಾಗಿದ್ದಾರೆ ನಮಗಾಗಿ ಪಕ್ಷಪಾತ ದೇವರ ಹತ್ರ ನೆಕ್ಸ್ಟ್ ಏನಿದೆ ಯಹೂದನು ಸಿಂಹದ ಮರಿಯಾಗಿದ್ದಾನೆ ನನ್ನ ಮಗನೇ ಕೊಳ್ಳೆಯಿಂದ ಮೇಲಕ್ಕೆ ಬಂದಿ ಅವನು ಸಿಂಹದಂತೆಯೂ ಪ್ರಾಯದ ಸಿಂಹದ ಹಾಗೆಯೂ ಉದುರಿಕೊಂಡು ಮಲಗಿದ್ದಾನೆ ಅವನನ್ನು ಕೆಳಗುವವರು ಯಾರು ಅವನನ್ನು ಕೆಳಗುವರು ಯಾರು ಯಾರು ಮಾಡಕ್ಕಾಗಲ್ಲ ಅವ ಪ್ರಾಯಸ್ಥನಾಗಿರೋ ಸಿಂಹ ದೊಡ್ಡ ಸಿಂಹಗಳು ಮಲಗಿದ್ದಾರೆ ಇನ್ನು ಬಲಶಾಲಿ ಸಿಂಹಗಳು ಮಲಗಿದ್ದಾರೆ ಮೇಲೆ ಎತ್ತಿ ಬಂದದ್ದು ಯಾರು ಮತ್ತವ್ರಿಗೂ ಮೇಲೆ ಬರು ಸಾಧ್ಯವಾಗಿಲ್ಲ ಮೇಲೆತ್ತಿ ಬಂದದ ಮೇಲೆ ಈಗೇನು ಮಾಡಿದ್ದಾನೆ ದೊಡ್ಡ ಸಿಂಹ ಹತ್ರ ಮಲಗಿಕೊಂಡಿದ್ದಾನೆ ಇವನು ಯಾರು ಏನು ಮಾಡೋಕ್ಕೆ ಸಾಧ್ಯವಲ್ಲ ಜಯಿಸುವುದೇ ಸಾಧ್ಯ ಇಲ್ಲ ಇವನು ಆ ರೀತಿಯನ್ನು ಯೇಸುಕ್ರಿಸ್ತಿದ್ದಾನೆ ನಮ್ಮನ್ನು ಆ ರೀತಿಯಲ್ಲಿ ಮಾರ್ಪಡಿಸಿದ್ದಾರೆ ನಮ್ಮಿಂದ ದೊಡ್ಡ ದೊಡ್ಡ ವ್ಯಕ್ತಿಗಳಿರ್ಬೋದು ವಿಶ್ವಾಸದಲ್ಲಿ ಅದು ನಾವು ನೋಡಬೇಕಾದ ಅವಶ್ಯಕತೆ ಅದಕ್ಕೆ ಯೇಸು ಕ್ರಿಸ್ತು ಹೆಸರೇ ಬಂದಿದೆ ಯೂದ ರಾಜಸಿಂಹ ಸಿಂಹ ಅದೇ ರೀತಿಯಲ್ಲಿ ದೇವರು ನಮ್ಮನ್ನು ಮಾರ್ಪಡಿಸಿದ ಯೇಸು ಕ್ರಿಸ್ತು ಮುಖಾಂತರ ವಾಸ ನೀವು ಕೊಳ್ಳೆಯಿಂದ ಏನು ಬರಬೇಕು ಜಯಿಸಿ ಮುಂದಿದ್ದೆ ಬರಬೇಕು ಅದಕ್ಕೆ ಮಾಡಿದ ದಾವಿದು ಅದೇ ರೀತಿಯಲ್ಲಿ ಮಾಡಿದ್ರು ಇವ ದೊಡ್ಡ ದೊಡ್ಡ ಸಿಂಹಗಳು ಆ ಕಾಲದಲ್ಲಿ ಇತ್ತು ಯುದ್ಧ ಮಾಡೋಕ್ಕೆ ಸಾಧ್ಯವಾಗಿಲ್ಲ ಗೋಲಿಯತ್ ಬಂದು ಹೇಳ್ತಾನೆ ಒಬ್ಬ ನನ್ನ ಹತ್ರ ಯುದ್ಧ ಮಾಡಿ ದೊಡ್ಡ ದೊಡ್ಡ ವ್ಯಕ್ತಿಗಳಿದೆ ಇವನ್ ಬಾಲ ಸಿಂಹ ಇವ ಚಿಕ್ಕ ಮರಿ ಇವಾಗೇನು ವಯಸ್ಸೇ ಇಲ್ಲ ಇದ್ದವರು ಹಾಗೆ ನಾವು ಹೋಗಿದ್ದಾನೆ ನೀವು ನಿಂದಿಸುವ ದೇವರ ದೇಶದಲ್ಲಿ ನಾವು ಬರ್ತೀರಿ ಹೇಳಿದ ಓಡಿದ್ರು ಸತ್ತು ಅಷ್ಟೇ
ದಾವಿದಿಗೂ ಮಾತ್ರ ಅಲ್ಲ ನಮ್ಮ ಪ್ರತಿಯೊಬ್ಬರಿಗೂ ಅದು ವಿಷಯ ಇಲ್ಲಿದೆ ನಂಬಿಕೆಯಲ್ಲಿ ಆ ವಿಷಯ ಯೇಸು ಕ್ರಿಸ್ತ ವಿಷಯ ಮಾಡಿ ತೋರಿಸಿದರು ಈಗ ಅವರ ಏನು ಮಾಡಕ್ಕೆ ಸಾಧ್ಯನೇ ಇಲ್ಲ ನೆಕ್ಸ್ಟ್ ಏನಿದೆ ಶಿಲೋಹ ಎಂಬ ಪದಕ್ಕೆ ಅರ್ಥ ಸಮಾಧಾನ ಕರ್ತನ ಶಾಲೆ ಇಬ್ರೂಯಲ್ಲಿ ಇಬ್ರಿಯ ಭಾಷೆಯಲ್ಲಿ ಸಮಾಧಾನ ಸಮಾಧಾನ ಕರ್ತರು ಯಾರು ಶಿಲೋ ಅದಕ್ಕೆ ಶಿಲೋಹಂ ಎಂಬ ಕೊಳದಲ್ಲಿ ಅವನು ಹೋಗಿ ಕಣ್ಣು ತೊಳೆಯು ಹೇಳಿದ್ರು ಆ ಕೊಳ ಯಾರದು ಸಮಾಧಾನ ಕರ್ತರ ಕೊಳ ಹಾಗೆ ಶಿಲೋ ಸಮಾಧಾನ ಕರ್ತರ್ ಬರುವ ತನಕ ಏನು ಬಿಟ್ಟು ಹೋಗೋದಿಲ್ಲ ಆಳಗ ಮಾಡುವುದು ಆ ಕೋಲು ಆಳಿಗೆ ಕೋಲು ಚೆಂಗೋಲು ಏನು ಹೇಳಿದ್ದಾರೆ ಕನ್ನಡದಲ್ಲಿ ರಾಜದಂಡವು ನಿನ್ನ ಬಿಟ್ಟು ಹೋಗೋದಿಲ್ಲ ತಿರುಗ ಬರುವಾಗ ಯಾರು ಶಿಲೋಕ ಅಪ್ಪ ಅದರಲ್ಲಿ ಏನೋ ಒಂದು ಅರ್ಥ ಇದೆ ಈ ಆಶೀರ್ವಾದ ಕೊಡುವ ಕಾಲದಲ್ಲಿ ಶಿಲೋಹು ಅಲ್ಲಿ ಇಲ್ಲ ಸಮಾಧಾನ ಕರ್ತನು ಅಲ್ಲಿ ಇಲ್ಲ ಅವನು ಬರ್ತಾನೆ ಯಾಕೆ ಬರಬೇಕು ಇಲ್ಲಿ ಯಾಕೆಂದ್ರೆ ಆಲ್ರೆಡಿ ಇತ್ತು ಅವನೇ ಈಗ ಇಲ್ಲ ತಿರುಗ ಈ ಒಂದೇ ಲೈನ್ ಅರ್ಥ ಎರಡು ವಾಕ್ಯದಲ್ಲೇನೆ ಪದದಲ್ಲೇನೆ ವಿಷಯ ಹೇಳಿದ್ರು ಪೂರ್ತಿ ಬೈಬಲ್ ಸುವಾರ್ತೆ ಅನ್ಕೊಳ್ಳೋಣ ಮಾಡಿದ್ರು ಮತ್ತೆ ಏನ್ ಹೇಳ್ತಾರೆ ಅವರು ಜನರು ಅವನ ಬಳಿಗೆ ಕೂಡಿಕೊಳ್ಳುವರು ಇಸ್ರೋ ಜನಗಳಲ್ಲ ಯೂದ ಗೋತ್ರರು ಮಾತ್ರ ಅಲ್ಲ ಜನಗಳೇ ಅವನ ಕಡೆ ಬರ್ತಾರೆ ಅಪ್ಪ ಜನಗಳ ವಿಷಯ ಏನಾಯ್ತು ಅನ್ಯ ಜಾತಿಗಳು ಅವರು ಬರುತ್ತೆ ಅವನ ಕಡೆ ಯಾವಾಗ ಆಗಬೇಕಾದ್ರೆ ವಿಷಯ ಆದಿಕಾಂಡದಲ್ಲಿ ಯಾಕೊಬ್ಬರು ಹೇಳ್ತಾನೆ ವಿಷಯ ನೆರವೇರುವುದು 4,000 ವರ್ಷ ಆಗಿದ ಮೇಲೆ ನೋಡಿ ಎಷ್ಟು 1,000 ವರ್ಷ ಮುಂದೆ ಈ ವಿಷಯ ಹೇಳಿದ್ದಾರೆ ಯೇಸು ಕ್ರಿಸ್ತನ ಈ ವಿಷಯ ಒಂದು ಪದವಾಗಿಲು ಒಂದು ಅಕ್ಷರವಾಗಿಲು ವ್ಯರ್ಥವಾಗುತ್ತಾ ಬೈಬಲಲ್ಲಿ ನೋಡಿ ಅದಕ್ಕೆ ಯೇಸು ಕ್ರಿಸ್ತ ಹೇಳಿದೆ ಈ ಆಕಾಶವು ನೀ ನೋಡು ಭೂಮಿಯು ಅಳಿದೋಗುತ್ತೆ ನನ್ನ ವಾಯು ಮಾತು ಅಳಿದೋಗುವುದೇ ಇಲ್ಲ ಅಪ್ಪ ನನ್ನ ವಾಯು ಮಾತು ಏನಾಗ್ತಾರ ಪವಿತ್ರಾತ್ಮ ಪ್ರೇರಣೆಯಿಂದ ಈ ಪುಸ್ತಕದಲ್ಲಿ ದೀರ್ಘದರ್ಶಿಗಳು ಹೇಳಿರುವ ಒಂದು ಮಾತು ವ್ಯರ್ಥವಾಗುವುದು ಅಳಿದೋಗುವುದಿಲ್ಲ ಅನೇಕರು ಬೈಬಲ್ ಎಂಬ ಬೆಲೆನೇ ಇಲ್ಲ ಅದು ಏನಪ್ಪ ಅವ್ರು ಹೇಳಿರೋದು ನಮ್ಮ ಸಮಯ ಏನು ಹೇಳುತ್ತೆ ಅದನ್ನು ನೋಡಿ ಅಷ್ಟೇ ಬೈಬಲ್ ಅಂದ್ರೆ ವಿಷಯನೇ ಅಲ್ಲ ಅದು ಅವರವರ ಜ್ಞಾಪಕದಲ್ಲಿ ಬರಲಿದ್ದು ಅಷ್ಟೇ ವಿಷಯ ಅಲ್ಲ ಎರಡನೇ ಪೇದರು ಒಂದನೇದೇ ಲಾಸ್ಟ್ ಅಲ್ಲಿ ಪೇದರು ಕ್ಲೀನ್ ಆಗಿ ಹೇಳಿದ್ದಾನೆ ಎಲ್ಲರ ವಿಷಯಗಳೆಲ್ಲ ಮನುಷ್ಯ ಪ್ರೇರಿಂದ ಬರೆದಿದ್ದಲ್ಲ ಪವಿತ್ರಾತ್ಮ ಪ್ರೇರಣೆಯಿಂದ ಹೇಳಿರುವ ವಿಷಯ ನೋಡಿ ಎಷ್ಟು ಸ್ಪಷ್ಟವಾಗಿದೆ ಈಗ ಜನಗಳೆಲ್ಲ ಕಡೆ ಬರುತ್ತೆ ನಾವು ಬಂದಾಯ್ತ ಅಲ್ವಾ ನೋಡಿ ನಾವು ಯಾರು ಯುದ ಹೋದ್ರನ ಇಲ್ಲ ಹೆಸರು ಕೋಪ ನಾವೆ ಕಾಲ ನೆರವೇರಿಸುವಾಗ ನಾವೆಲ್ಲ ಅವ್ರ ಹಿಂದಗಡೆ ಪಕ್ಕ ವಾಕ್ಯ ಕ್ರಿಸ್ಟಲ್ ಕ್ಲಿಯರ್ ನೆಕ್ಸ್ಟ್ ಏನಿದೆ ದ್ರಾಕ್ಷೆ ಗಿಡಕ್ಕೆ ತನ್ನ ಕತ್ತೆಯ ಮರಿಯನ್ನು ಕಟ್ಟುತ್ತಾನೆ ಇಲ್ಲಿ ಆದಿಕಾಂಡದಲ್ಲಿ ನೋಡಿದ್ರೆ ಕತ್ತೆ ಎಂದ್ರೆ ಆಗುತ್ತೆ ಯೇಸು ಕ್ರಿಸ್ತ ಕಾಲದಲ್ಲಿ ಕತ್ತೆ ಇದೆ ಅದಾದ ಕಾಲದಲ್ಲಿ ಬಿಲ್ಯಂ ಕತ್ತೆ ಮೇಲೆ ಹೋಗಿದ್ರು ಅಪ್ಸರನ್ ಕತ್ತೆ ಮೇಲೆ ಹೋಗುವಾಗ ಕೊಲೆ ಆಯಿತು ಅರ್ಥ ಆಗುತ್ತೆ ಯೇಸು ಕ್ರಿಸ್ತ ಕತ್ತೆ ಮೇಲೆ ಹೋಗಿದ್ರು ಮೇರಿ ಕತ್ತೆ ಮೇಲೆ ಹೋಗಿದ್ರು ಈ ರೀತಿಯಲ್ಲಿ ಅನೇಕ ಕತ್ತೆಗಳು ಈ ಬೈಬಲಲ್ಲಿ ಸುರು ಇಲ್ಲಿ ಬಿಡಬಹುದು ಇಲ್ಲಿ ಇದೆ ಕತ್ತೆಯನ್ನು ಎಲ್ಲಿ ಯಾವ ಜೊತೆ ಕಟ್ತಾನೆ ದ್ರಾಕ್ಷೆ ಗಿಡಕ್ಕೆ ಜೊತೆ ಕಟ್ತಾನೆ ಮತ್ತು
ಶ್ರೇಷ್ಠ ದ್ರಾಕ್ಷಿ ಗಿಡಕ್ಕೆ ಶ್ರೇಷ್ಠ ದ್ರಾಕ್ಷಿ ಗಿಡನಿದೆ ಇಲ್ಲಿ ತನ್ನ ಕತ್ತೆ ಮರಿಯನ್ನು ಕತ್ತೆಯ ಮರಿಯನ್ನು ಶ್ರೇಷ್ಠ ದ್ರಾಕ್ಷಿ ಗಿಡಕ್ಕೆ ಅದೇ ಹಾಗೆ ಕತ್ತೆ ಎಂಬುದು ಹಳೆಯ ಒಡಂಬಡಿ ಉಪದೇಶ ಪ್ರಕಾರವಾಗಿರುವ ಸಮಯ ಸಭೆ ಅಂದ್ರೆ ಜನಗಳಿಗೂ ಕೊಂಡು ಅಷ್ಟೇ ವಿಷಯ ಅದು ಯಾರು ಇಸ್ರೇಲ್ ಎಂಬ ಸಭೆ ಅದು ದ್ರಾಕ್ಷ ಗಿಡ ಅದು ಪ್ರಾಯವಾಗಿರುವ ಕತ್ತೆ ಈಗ ಹೊಸ ಉಪದೇಶ ಬರುತ್ತೆ ಹೊಸ ಒಡಂಬಡಿಕೆ ಎಲ್ಲಿಂದ ಸೃಷ್ಟಿ ಆಯಿತು ಒಡಂಬಡಿಕೆ ಹಳೆಯ ಒಡಂಬಡಿಯಿಂದನ ಸೃಷ್ಟಿ ಇದಲ್ವಾ ಹಳೆಯ ಒಡಂಬಡಿ ಇಲ್ಲ ಅಂದ್ರೆ ಹೊಸ ಒಡಂಬಡಿ ಇಲ್ಲ ಹೊಸ ಒಡಂಬಡಿ ಚೆನ್ನ ಅರ್ಥ ಆಗಬೇಕಂದ್ರೆ ಹಳೆಯ ಒಡಂಬಡಿ ಅರ್ಥ ಆಗಬೇಕು ಅನೇಕರು ಹೇಳ್ತಾರೆ ನಮ್ಗೆ ಯಾಕೆ ಹಳೆಯ ಒಡಂಬಡಿ ನಮಗೆ ಬರೋ ಹೊಸ ಒಡಂಬಡಿಯೇ ನೋಡೋಣ ಒಳ್ಳೆಯದು ಆಗ ನಿಮ್ಗೆ ಅರ್ಥ ಆಗಲ್ಲ ವಿಷಯ ಅರ್ಥ ಆಗಬೇಕಂದ್ರೆ ಹಳೆಯ ಒಡಂಬಡಿ ದೀರ್ಘದರ್ಶನಗಳು ನಮಗೆ ಗೊತ್ತಿರಬೇಕು ಆವಾಗನೇ ಆ ವಿಷಯ ನೆರವೇರುವುದು ಹೊಸ ಒಡಂಬಡಿ ಅರ್ಥ ಸೊ ವಿಷಯ ಏನು ಅರ್ಥ ಆಗುತ್ತೆ ಹಳೆಯ ಒಡಂಬಡಿಯಲ್ಲಿ ಸ್ವಲ್ಪ ಮಾರ್ಪಡಿಸಿ ಹೊಸ ಒಡಂಬಡಿ ಬಂದ ಕತ್ತೆಯಿಂದ ಮರಿ ಬಂದ ಕತ್ತೆಯಿಂದ ಮರಿ ಬರ್ತಾ ಅದೇ ರೀತಿ ಹಳೆ ಒಡಂಬಡಿಯಿಂದ ಹೊಸ ಒಡಂಬಡಿ ಬಂದ ಆಗ ರಕ್ತ ಆಗುವುದು ಈ ಒಡಂಬಡಿ ಪ್ರಕಾರ ಇದು ಬೇರೆ ದ್ರಾಕ್ಷ ಅದಕ್ಕೆ ಕತ್ತೆನೆ ದ್ರಾಕ್ಷಿ ಗಿಡ ಜೊತೆಗೆ ಕಟ್ಟಿಯಾಯ್ತು ಇನ್ನೊಂದು ಕೆಲಸ ಇದೆ ಮರಿನೇ ಶ್ರೇಷ್ಠ ದ್ರಾಕ್ಷಿ ಗಿಡ ಇಲ್ಲಾಂದ್ರೆ ಗೊನೆಕಿ ಜೊತೆಗೆ ಏನು ಮಾಡಬೇಕು ಎರಡು ಕೆಲಸಯೋ ಮಾಡಬೇಕು ಯಾರು ಇವರು ಯೋಧ ಗೋತ್ರದಿಂದ ಸುಮ್ಮನೆ ಕೆಟ್ಟಿ ಹೋಗಿದಾರೆ ಅವರು ಬರೋ ಹಳೆ ಒಡಂಬಡಿ ವಿಶ್ವಾಸ ಹೊಸ ಒಡಂಬಡಿ ವಿಶ್ವಾಸ ಎರಡು ಸಭೆನ ಹೇಳಿದಾರ ಎಲ್ಲ ತಿಳಿಸ್ಕೊಟ್ಟಾಯ್ತು ಎಲ್ಲ ಅವ್ರ ಮುಖಾಂತರವಾಗಿ ನೆರವೇರಿಸಿದ್ರು ಆಗ ಅರ್ಥ ಆಗಬೇಕು ಏನು ದ್ರಾಕ್ಷಿ ಗಿಡ ಎಂಬುದು ಹಳೆಯ ಒಡಂಬಡಿ ಪ್ರಕಾರವಾಗಿರುವ ಉಪದೇಶಗಳು ಆ ಕತ್ತೆ ಎಂಬುದು ಹಳೆ ಒಡಂಬಡಿ ಸಭೆ ಶ್ರೇಷ್ಠ ದ್ರಾಕ್ಷಿ ಗಿಡ ಎಂಬುದು ಹೊಸ ಒಡಂಬಡಿ ಉಪದೇಶಗಳು ಮರಿ ಎಂಬುದು ಹೊಸ ಒಡಂಬಡಿ ಇದು ಸಭೆ ಎಂಬ ವಿಶ್ವಾಸ ಇದಕ್ಕೂ ಏನಾಗುತ್ತೆ ಯಾವ ರೀತಿಯಲ್ಲಿ ವಿಷಯ ಆಗುತ್ತೆ ನೆಕ್ಸ್ಟ್ ವಾಕ್ಯದಲ್ಲಿ ಇದೆ ದ್ರಾಕ್ಷ ರಸದಲ್ಲಿ ತನ್ನ ವಸ್ತ್ರಗಳನ್ನು ದ್ರಾಕ್ಷ ಹಣ್ಣುಗಳ ರಸದಲ್ಲಿ ರಕ್ತದಲ್ಲಿ ಬಟ್ಟೆಗಳನ್ನು ಫಸ್ಟ್ ಏನ್ ಹೇಳ್ತಾರೆ ದ್ರಾಕ್ಷ ರಸದಲ್ಲಿ ದ್ರಾಕ್ಷ ರಸದಲ್ಲಿ ನೆಕ್ಸ್ಟ್ ಏನ್ ಹೇಳ್ತಾರೆ ಅಪ್ಪ ದ್ರಾಕ್ಷ ರಸ ಮಾತ್ರ ಹಣ್ಣಿಲ್ಲ ಅಂತ ಬಂದಿದ ಫಸ್ಟ್ ಹೇಳುವಾಗ ದ್ರಾಕ್ಷ ರಸದಲ್ಲಿ ಅವರದು ಆಗಿಗಳನ್ನು ಎರಡನೇ ಸಾರಿ ಹೇಳುವಾಗ ದ್ರಾಕ್ಷೆ ಹಣ್ಣು ರಕ್ತದಲ್ಲಿ ಹೇಳಿದ್ರು ಅಪ್ಪ ಫಸ್ಟ್ ಮಾತ್ರ ಹಣ್ಣಿಲ್ಲದ ರಸ ಬಂದಿದ ಈಗ ವ್ಯತ್ಯಾಸ ಆಗಬೇಕು ಈಗ ಅರ್ಥ ಆಗುತ್ತಾ ವಾಕ್ಯ ಆ ಶ್ರೇಷ್ಠ ಎಂಬುದು ಅದೇ ವ್ಯತ್ಯಾಸ ಶ್ರೇಷ್ಠ ಅಲ್ಲ ಆಕ್ಚುಲಿ ಅದು ದ್ರಾಕ್ಷೆ ಗೊನೆಯನ್ನು ಅನ್ಬೇಕಾಯ್ತು ಆ ಟ್ರಾನ್ಸ್ಲೇಷನ್ ದ್ರಾಕ್ಷೆ ಗೊನೆ ಅನೇಕಗಳಿವೆ ಆ ರಸದಲ್ಲಿ ಅವರದು ಅಂಗಿಗಳು ತೊಳೆದಾಗಿದೆ ಸೊ ಅಂಗಿ ತೊಳೆದ ಏನರ್ಥ ಅದು ಅನುಭವಿಸುವ ಅಂಗಿ ಎಂಬುದು ವಸ್ತ್ರ ಎಂಬುದು ಅವರದು ಜೀವನ ಸೊ ಅವ್ರದ್ದು ಜೀವನ ಹಳೆಯ ಒಡಂಬಡಿ ಪ್ರಕಾರವೂ ಇರುತ್ತೆ ಈಗ ಒಳ್ಳೆ ದ್ರಾಕ್ಷೆ ಕೊನೆಗಳು ನರ್ಕುಲಿ ಒಳ್ಳೆ ದ್ರಾಕ್ಷೆ ಕೊನೆದು ರಸವಲ್ಲ ಅಲ್ಲಿ ಪದ ಚೇಂಜ್ ಆಯಿತು ಏನಾಯ್ತು ರಕ್ತ ಆಯ್ತು ಅಪ್ಪ ದ್ರಾಕ್ಷೆ ಕೊನೆದು ರಕ್ತ ಬರುತ್ತಾ ಎಲ್ಲಿ ಆಗಿಲು ನೋಡಿ ಇಲ್ಲ ಅದಕ್ಕೆ ಒಳ್ಳೆ ದ್ರಾಕ್ಷೆ ಕೊನೆಯಿಂದ ಬರುವ ರಕ್ತದಿಂದ ಅವರದು ವಸ್ತ್ರನ ಏನ್ ಮಾಡಿದ್ದಾರೆ ಅದಕ್ಕರ್ಥ ಅವ್ರ ಜೀವನ ಹೊಸ ಉಪದೇಶ ಪ್ರಕಾರ ಎರಡು ಯೇಸು ಕ್ರಿಸ್ತ ಮಾಡಿದ್ದಾರೆ ಅವರು ಪಸ್ಕ ಹಬ್ಬನ ಆಚರಿಸಿದ್ದಾರೆ ಅದೇ ಸಮಯ ಹೊಸ ಒಡಂಬಡಿ ಪ್ರಕಾರ ಆ ಭೋಜನ ಅವರು ಮಾಡಿದ್ದಾರೆ
ಅರ್ಥ ಆಗುತ್ತೆ. ಎರಡು ಸಭೆ ಮಧ್ಯಸ್ಥರು ಮಧ್ಯದಲ್ಲಿದ್ದಾರೆ. ಆದವ್ರು ಹೇಳಿದರು, ಇದು ನಂದು ಹೊಸ ಒಡಂಬಡಿಕೆ, ಒಳ್ಳೆ ಗೊನೆ ಮರಿ ಹೊಸದಾಗಿ ಬಂದಿದೆ. ಅದು ವಯಸ್ಸಾಗಿರುವ ಕತ್ತೆ, ದ್ರಾಕ್ಷ ಗಿಡ, ಇದು ಗೊನೆ. ಇಷ್ಟು ವ್ಯತ್ಯಾಸ. ಈ ವಿಷಯನ ಯೋಹಾನ ಸುವಿಶೇಷ 15 ಅಧ್ಯಾಯ ನೋಡುವಾಗ 3-4 ವಾಕ್ಯದಲ್ಲಿ ಇದೆ, ನಾನಿನ್ನಲ್ಲಿ ನೀ ನನ್ನಲ್ಲಿ ಇರುವಾಗ ಅಧಿಕ ಫಲ ಕೊಡುವ ಫಲ. ಅದಕ್ಕೆ ಯಾಕೆ ಆಗುತ್ತೆ? ಮುಂದಿನ ವಾಕ್ಯ 3 ವಾಕ್ಯದಲ್ಲಿದೆ, ನಾನೇ ಗಿಡ ನೀನೇ ಅದಕ್ಕೆ. ನಾವು ಅವರು ಸೇರುವಾಗ ಅನೇಕ ಫಲ. ಅದಕ್ಕೋಸ್ಕರ ಉದಾಹರಣೆ ವಿಷಯ ಬರೋ ಮಾಡಿದ್ದು ಮಾತ್ರ ಅಲ್ಲ, ಆ ವಿಷಯ ಅವರು ಅನುಭವಿಸಿದ್ದಾರೆ. ಅದಕ್ಕೆ ನೆಕ್ಸ್ಟ್ ವಾಕ್ಯದಲ್ಲಿ ಇದೆ, 12 ವಾಕ್ಯದಲ್ಲಿ, ದ್ರಾಕ್ಷ ರಸದಿಂದ ಅವನ ಕಣ್ಣುಗಳು ಕೆಂಪಾಗಿದೆ, ಹಾಲಿನಿಂದ ಅವನ ಹಲ್ಲುಗಳು ಬೆಳುಪ್ಪಾಗಿರು. ಎರಡು ರೀತಿಯಲ್ಲಿ ಕಣ್ಣು ಕೆಂಪಾಗುತ್ತೆ ಒಂದು ವ್ಯಕ್ತಿಯಿದ್ದು. ದ್ರಾಕ್ಷ ರಸ ಚೆನ್ನಾಗಿ ಕುಡಿಸಿ ನೋಡಿ, ತಲೆಗೊಂದು ಮತ್ತು ಬರುತ್ತೆ, ಕಣ್ಣು ಕೆಂಪಾಗುತ್ತೆ. ಕೆಲ ಸಮಯ ನಿದ್ರೆ ಎಂಬ ಮತ್ತಲ್ಲಿ ನಾವಿರುವಾಗ ಎಬ್ಬರಿಸಿ ಬಿಟ್ಟಿದ್ರೆ ಆವಾಗಲೂ ಏನಾಗುತ್ತೆ, ಆಗ ಮತ್ತೊಂದು ಮತ್ತಲ್ಲಿ ಕಣ್ಣು ಕೆಂಪಾಗುತ್ತೆ. ಇನ್ನೊಂದು ವಿಷಯದಲ್ಲಿ ಕಣ್ಣು ಕೆಂಪಾಗುತ್ತೆ, ಯಾವಾಗ ಕೋಪ ಬರೋದು ನೋಡಿ ಕಣ್ಣು, ಯಾಕೆ ಪ್ರೆಷರ್ ಬ್ಲಡ್ ಅಲ್ಲಿ ಹೋಗುತ್ತೆ ತಲೆಗೆ, ಮೆದುಳು ಪ್ರೆಷರ್ ಆಗಿ ಕಣ್ಣು ಎಚ್ಚರಿಕೆ, ನಿಮ್ದು ಪ್ರೆಷರ್ ಜಾಸ್ತಿ ಕಮ್ಮಿ ಮಾಡು, ಕೆಂಪಾಗುತ್ತೆ. ಅದೇ ರೀತಿಯಲ್ಲಿ ಯೇಸು ಕ್ರಿಸ್ತು ಹೊಸ ಒಡಂಬಡಿಕೆ ಎಂಬುದು ಅನುಭವಿಸಿದರು. ಅವರದು ವಸ್ತ್ರ ರಕ್ತದಲ್ಲಿ ತೊಳೆದಿದೆ. ಅದು ಮಾತ್ರವಲ್ಲ, ಫಸ್ಟ್ 9 ವಾಕ್ಯದಲ್ಲಿ ಇದೆ, ಶೀಲಹೋ ಬರ್ತಾರೆ, ಸಮಾಧಾನ ಕರ್ತನು ಬರುತ್ತಾನೆ. ಯಾವ ಬರ್ತಾನೆ? ಕೋಪದಲ್ಲಿ ಬರುತ್ತಾನೆ. ಸಾತಾನ ಮೇಲೆ ಕೋಪ, ಇಷ್ಟು ವರ್ಷವಾಗಿ ನಾನು ಕಷ್ಟಪಟ್ಟದ್ದು ನಂಬದ ಜನಗಳ ಮೇಲೆ ಕೋಪ, ಕಣ್ಣು ಕೆಂಪಾಗಿ ಬರ್ತಾನೆ. ಅದಕ್ಕೆ ವಾಕ್ಯದಲ್ಲಿ ಇದೆ, ಬೆಟ್ಟಗಳೇ ನನ್ನನ್ನು ಮೂಡಿರಿ, ಅವ್ರ ಕಣ್ಣು ನೋಡೋಕ್ಕೆ ಸಾಧ್ಯವಿಲ್ಲ, ಭಯ, ಅಷ್ಟು ಕೋಪದಲ್ಲಿ ಬರ್ತಾರೆ. ಈಗ ಪ್ರೀತಿಯಲ್ಲಿದೆ, ಮಗನೇ ಮಗಳೇನು ಕೃಪೆಯಿನ ಕಾಲ. ಈ ಕಾಲ ಒಂದು ದಿನ ನಿಂದೋಗುತ್ತೆ, ತಿರುಗ ಕೃಪೆ ಇಲ್ಲ, ಅವ್ರಿಗೆ ಕೋಪ, ಅವ್ರದ್ದು ಕಣ್ಣು ಈ ವಿಷಯದಲ್ಲಿ ಕೆಂಪಾಗುತ್ತೆ. ಯಾವುದು ವಿಷಯದಲ್ಲಿ? ದ್ರಾಕ್ಷ ರಸ ಎಂಬ ರಕ್ತ ವಿಷಯದಲ್ಲಿ. ಅಪ್ಪ ಏನು ಅರ್ಥ? ಸುವಾರ್ಥ ವಿಷಯದಲ್ಲಿ ನೀವು ನಂಬಿಲ್ಲ. ಅವ್ರಿಗೆ ಅದೇ ಮತ್ತು ಯೇಸು ಕ್ರಿಸ್ತಗೂ, ಬೇರೆ ಯಾವುದವ್ರದ್ದು ಮತ್ತಿಲ್ಲ, ರಕ್ಷಣೆ ಎಂಬ ಒಂದೇ ಮತ್ತಲ್ಲಿ ಅವರಿದ್ದಾರೆ. ನಮಗೂ ಆ ಒಂದೇ ಮತ್ತನೆ ಇಲ್ಲಂದ್ರೆ ಕೋಪದಲ್ಲಿ ಅವನ ಕಣ್ಣು ಕೆಂಪಾಗಿ ಬರ್ಬೋದು. ಅದಕ್ಕೆ ಬೇಕಾಗಿರೋ ದಾರಿ ಇದೆ, ದ್ರಾಕ್ಷಿ ರಸ ಕೊಡದಂದ್ರೆ ಅಲ್ಲಿ ಕೆಂಪು ಕಲರ್ ಆಗಿರ್ಬೇಕಲ್ಲ, ಹಾಗೆ ಇಲ್ಲಿದ ಅಲ್ಲೂ ಯಾವುದು ಇದೆಯಲ್ಲಿದೆ, ಬೆಳುಪ್ಪಾಗಿದೆ, ಹಾಲಿನ ಬೆಳುಪು. ಹಾಲೆಂಬುದು ದೇವರದು ವಾಕ್ಯ. ಯೋಹಾನ ಪೌಲೆ ಬರೀ ಹೇಳ್ತಾನೆ, ಪೇತ್ರ ಹೇಳ್ತಾನೆ ಈ ವಿಷಯ, ನಾನು ಇದನ್ನು ಚಿಕ್ಕ ಮಕ್ಕಳಿಗೆ ಹಾಲು ಕೊಡೋ ರೀತಿಯಲ್ಲಿ ಹಾಲು ನಾವು ಕೊಡಬೇಕು. ವಯಸ್ಸು ನೋಡಿದ್ರೆ ದೊಡ್ಡವರಾಗಿರೋ ನೀವು ಇನ್ನೂ ಹಾಲು ಕುಡಿಯ ತಂಗಿರೀರ. ಹಾಲೆಂಬುದು ವೇದ ವಾಕ್ಯಕ್ಕೆ ಸಮವಾಗಿ ಹೇಳಿದ್ದಾರೆ. ಇಲ್ಲಿಯ ವಿಷಯ ಅಲ್ಲಿ ಎದುಗು ಸಮಾನ, ಹೇಳೋದಕ್ಕೂ ಸಮಾನ. ಅಪ್ಪ ಅವರು ಹೇಳಿರೋ ಪ್ರತಿ ವಾಕ್ಯಗಳು ಪರಿಶುದ್ಧವಾಗಿರೋದು, ಕೊರತೆ ಇಲ್ಲ, ಹೊಳೆಯೋ ಇಲ್ಲ, ನಿಮಿಷ ಬಾಯಿಂದ ಬರುತ್ತೆ. ಇಷ್ಟು ವಿಷಯ ಯೋಧ ಗೋತ್ರದಿಂದ ಆಗುತ್ತೆ ನೋಡಿ. ಯೇಸು ಕ್ರಿಸ್ತು ಬಗೆ ಎಲ್ಲಿಂದ ಬರುತ್ತದೆ? ಇದಕ್ಕೂ ಅನುಸಾರವಾಗಿಯೇ ಹೊಸ ಒಡಂಬಡಿಯಲ್ಲಿ ನಾವು ನೋಡಬೇಕು. ಸರಿ, ಮುಂದೆ ಇನ್ನೊಂದು ವಿಷಯ ನಾವು ನೋಡಬೇಕು. ಹೊಸ ಒಡಂಬಡಿಯಲ್ಲಿ ನಾವು ನೋಡೋದಕ್ಕೆ ಮುಂಚೆ ಅದೇ ಒಡಂಬಡಿ ಮಲ್ಲಾಖಿ ಪುಸ್ತಕ ನೋಡುವಾಗ 4 ಯೇಸು ಕ್ರಿಸ್ತು ಬಗ್ಗೆ ಹೇಳುವುದು ಹೊಸ ಒಡಂಬಡಿ.
ಅದು ಶುರುವಾಗೋದು ಮತ್ತಾಯಿ ಸುವಿಶೇಷದಿಂದ ಅವರು ಶುರುವಾಗುತ್ತೆ ಹಳೆಯ ಒಡಂಬಡಿಕೆ ಕಡೆಯ ಪುಸ್ತಕ ಮಲ್ಲಾಕಿ ಪುಸ್ತಕ ಅದರಲ್ಲಿ ಕಡೆಯ ವಾಕ್ಯ ಅದಾದ ಹಳೆಯ ಒಡಂಬಡಿಕೆ ಕಡೆಯ ವಾಕ್ಯ ಅಂತ ಹೇಳಬಹುದು ಆ ವಾಕ್ಯದಲ್ಲಿ ಯೇಸು ಕ್ರಿಸ್ತ ಬಗ್ಗೆ ಏನೇನ ಹಳೆಯ ಒಡಂಬಡಿ ಫಿನಿಶ್ ಆಗುತ್ತೆ ಏನು ಹೇಳುತ್ತೆ ಮಲ್ಲಾಕಿ 4ನೇ ಅಧ್ಯಾಯ 6ನೇ ವಾಕ್ಯ मकल हृदय दीर्घदर्शन विषय विषय बेदार उदाहरण ना नोड़ विषय ಬಹಳ ಒಡಂಬಡಿ ವಿಶ್ವಾಸದಲ್ಲಿಂದನೇ ಹೊಸ ಒಡಂಬಡಿ ಬರುತ್ತೆ ತಂದೆ ಇದೆಲ್ಲ ಮಗನ ಬರು ತಂದೆ ಇಲ್ಲದ್ರೆ ಮಗನ ಎಲ್ಲಿ ಆ ರೀತಿ ಆಗ ಅನೇಕರು ಒಪ್ಕೊಳ್ಳಲ್ಲ ಆ ಕಾಲ ನಿರ್ವಹಣೆ ಆಗುತ್ತೆ ಎಲ್ಲರೂ ಎಸ್ ಹಳೆ ಒಡಂಬಡಿಯಲ್ಲಿ ವಿಷಯನೇ ಈ ರೀತಿಯಲ್ಲಿ ತಂದೆಯ ಹೃದಯ ಮಕ್ಕಳ ಹೃದಯಕ್ಕೆ ಸೇರಿಸ್ತಾರೆ ಈಗ ಎಲ್ಲರೂ ತಂದೆಯ ಹೃದಯ ಮಕ್ಕಳ ಹೃದಯ ಆದ್ರೆ ಏನಾಯ್ತು ಎಲ್ಲರೂ ಮಕ್ಕಳ ಹೃದಯ ಆಯ್ತು ಅಂದ್ರೆ ಎಲ್ಲ ಹೊಸ ಒಡಂಬಡಿ ವಿಷಯದಲ್ಲಿ ಆಯ್ತು ಒಡಂಬಡಿಯಲ್ಲಿ ಇರುವ ಮಕ್ಕಳಿಗೆ ತಂದೆದಿರದ ಯಾಕೆ ಬೇಕು ಯಾಕೆಂದ್ರೆ ಇಲ್ಲಿ ಯಾಕೆ ವಿಷಯ ಎಲ್ಲ ಆಲ್ರೆಡಿ ಹಳೆ ಒಡಂಬಡಿಯಲ್ಲಿ ಹೇಳಿರುವ ದೀರ್ಘದರ್ಶನ ಅಂತ ನೀ ಅರ್ಥವಾಗುವಾಗನೇ ಇನ್ನೊಂದು ಎಷ್ಟು ದೀರ್ಘದರ್ಶನ ನಿರ್ವಹಿಸಬೇಕು ಕಾಲ ಯಾವುದು ಇನ್ನು ಮುಂದಕ್ಕೆ ಏನು ಬರಬೇಕು ಎಂಬ ಚಿಂತೆ ನಮಗೆ ಬರುತ್ತೆ ಇಲ್ಲಂದ್ರೆ ಬರುವುದೇ ಇಲ್ಲ ಯೇಸು ಕ್ರಿಸ್ತ ಪುನಃ ಬರುವೆಂದ್ರೆ ವಿಷಯ ಸೀಲೋಗ ಪುನಃ ಬರ್ತಾನೆ ಅಂದ್ರೆ ಆವಾಗನೇ ಯಾಕೋ ಹೇಳಿದೆ अलबड़ी विश्वास सर विषय क्रिस्त का बंद उड़बड़े विषय ऐन गोली बंद विषय हेतार ಚಿಕ್ಕ ಮಕ್ಕಳು ಆ ರೀತಿ ಅವ್ರು ಯಾರು ಒಪ್ಪಿಕೊಂಡಿಲ್ಲ ಆದರೆ ಪವಿತ್ರರು ಬಂದದ್ಮೇಲೆ ಏನಾಯ್ತು ಈಗ ತಂದೆಯದು ಹೃದಯ ತಂದೆಯಂದ್ರೆ ಹಳೆ ಒಡಂಬಡಿಯಲ್ಲಿ ವಿಷಯಗಳೆಲ್ಲ ಹೊಸ ಒಡಂಬಡಿಕೆ ಅವರು ಸೇರಿಸಿ ನೋಡಿದ್ದಾರೆ ಈ ರೀತಿಯಲ್ಲಿ ಹೊಸ ಒಡಂಬಡಿಯಲ್ಲಿ ಎಲ್ಲ ವಿಷಯನು ಹಳೆ ಒಡಂಬಡಿಯಲ್ಲಿ ವಿಷಯನ ತಿಳ್ಕೊಳ್ಳುವಾಗ ಏನಾಗುತ್ತೆ ನಮ್ಮಿಬ್ಬರಲ್ಲಿ ಏನು ವ್ಯತ್ಯಾಸ ಇಲ್ಲ ನಾವೆಲ್ಲ ದೇವರದು ಮಕ್ಕಳೇ ಎಂಬ ಚಿಂತೆ ತಂದೆಯ ಹೃದಯ ಮಕ್ಕಳಿಗೆ ಮತ್ತು ಹೃದಯ ಇದು ಯಾರ ಕಾಲದಲ್ಲಿ ಆಗುತ್ತೆ ಯೇಸು ಕ್ರಿಸ್ತ ಕಾಲದಲ್ಲಿ ಆಗುತ್ತೆ ಅದಕ್ಕೆ ಕಡೆಯ ವಾಕ್ಯ ಅಂತ ಹೇಳಿದರು ಇನ್ನೊಂದು ವಿಷಯ ಸಕರೆಯ ಪುಸ್ತಕ ಸಿಸ್ಟರ್ ವಿಷಯ ಸಕರೆಯ ಪುಸ್ತಕ ನೀತಿವಂತನಾಗಿಯೂ ಕತ್ತೆಯ ಮೇಲೆ ಹೌದು ಕತ್ತೆಯ ಮರಿಯ ಮೇಲೆ ಹತ್ತಿರವನಾಗಿಯೂ ಬರ್ತಾನೆ ಕತ್ತೆ ಮೇಲೆ ಬರ್ತಾನೆ ಮರಿಯ ಮೇಲೆ ಬರ್ತಾನೆ ಎರಡು ಸರಿ ಬರ್ತಾರ ಇಲ್ಲ ಒಂದೇ ಸರಿ ಎರಡು ಕತ್ತೆ ಮೇಲೆ ಕೂತ್ಕೊಂಡಿದ್ದಾರ ಆಗ ಈ ವಿಷಯನೇ ಹೊಸ ಒಡಂಬಡಿ ನೋಡುವಾಗ ಮತ್ತೆ ಸುವಿಶೇಷ 21ನೇ ಅಧ್ಯಾಯದಲ್ಲಿ ನೆರವೇರುವುದು ಸುಮ್ಮನೆ ನೆರವೇರಿಸುವುದಲ್ಲ ಎಷ್ಟು ವಿಷಯದ ಹಿಂದ್ಗಡೆ ನೋಡಿ ಈ ಕತ್ತ ಮೇಲೆ ಬರುವುದು
ಇಪ್ಪತ್ತೊಂದನೇ ವಾಕ್ಯ ನೋಡುವಾಗ ಒಂದು ಎರಡು ಮತ್ತು ಆರನೇ ವಾಕ್ಯ ನೋಡುವಾಗ ಅಲ್ಲಿ ಗೊತ್ತಾಗುತ್ತೆ ವಿಷಯಗಳು. ಅವರು ಯೆರೂಸಲೇಮಿಗೆ ಸಮೀಪಿಸಿ ಎಣ್ಣೆ ಮರಗಳ ಗುಡ್ಡದ ಎಣ್ಣೆ ಮರ ಗುಡ್ಡದ ಬೇಪೆಗೆ ಬಂದಾಗ ಇಬ್ಬರು ಶಿಷ್ಯರನ್ನು ಕಳಿಸಿ ಅವರಿಗೆ ನಿಮ್ಮ ಎದುರಿಗೆ ಇರುವ ಹಳ್ಳಿಗೆ ಹೋಗಿರಿ. ಆಗ ಒಂದು ಕತ್ತೆಯು ತನ್ನ ಮರಿಯೊಂದಿಗೆ ಕಟ್ಟಲ್ಪಟ್ಟದಿರುವನ್ನು ನೀವು ತಕ್ಷಣವೇ ಕಾಣುವಿರಿ. ಅವುಗಳನ್ನು ಬಿಚ್ಚಿ ನನ್ನ ಬಳಿಗೆ ತಕೊಂಡು ಬನ್ನಿರಿ. ನೋಡಿದ್ರ ನೀವು ಪಟ್ಟಣಗಳೊಳಗೆ ಹೋಗುವಾಗ ಒಂದು ಮರಿ ಒಂದು ಕತ್ತೆ ನೋಡಬಹುದು ಕಟ್ಟಿರುತ್ತೆ. ಅದು ಬಿಚ್ಚಿ ಆ ಕತ್ತೆನೇ ಮರಿ ನನ್ನ ಬಳಿಗೆ ಕರ್ಕೊಂಡು ಬಾ, ಬೇರೆ ಎಲ್ಲಿ ಕರ್ಕೊಂಡು ಹೋಗ್ಬಾರ್ದು. ಏನು ಮಾತಾಡಬೇಡ ಆ ವಿಷಯ. ಬೇರೆ ಸುವಿಷಯ ಲೂಕಾದಲ್ಲಿ ಇದು ಎಕ್ಸ್ಪ್ಲೇನ್ ಆಗಿ ಹೇಳಿದ್ದಾರೆ. ನಾವು ಟೈಮ್ ಇಲ್ಲ ಅಂದ್ರೆ ಇದು ಮಾತ್ರ ನೋಡೋಣ. ಆರನೇ ವಾಕ್ಯ ಓದುವಾಗ ಏನ್ ಮಾಡಿದಾರೆ ಅಲ್ಲಿ. ಆಗ ಶಿಷ್ಯರು ಹೊರಟು ಹೋಗಿ ಯೇಸು ತಮಗೆ ಅಪ್ಪಣೆ ಕೊಟ್ಟಂತೆಯೇ ಮಾಡಿದರು. ಅವರು ಕತ್ತೆಯನ್ನು ಅದರ ಮರಿಯನ್ನು ತಂದು ಅವುಗಳ ಮೇಲೆ ತನ್ನ ವಸ್ತ್ರಗಳನ್ನು ಹಾಕಿದರು. ಆತನು ಅದರ ಮೇಲೆ ಕೂತುಕೊಂಡನು. ಆತನು ಅದರ ಮೇಲೆ ಕೂತ್ಕೊಳ್ಳಕ್ ಆಗುತ್ತ. ಅವರು ಅಂದ್ರೆ ಇಬ್ರು ಹೇಳ್ಬೋದು. ಇದು ಒಂದು ವ್ಯಕ್ತಿ ಆತನು ಅದರ ಮೇಲೆ. ಎರಡು ಕತ್ತೆ ಇದೆ, ತಾಯಿ ಇದೆ ಮರಿ ಇದೆ ಅಲ್ವಾ. ಇಲ್ಲ ದೊಡ್ಡ ಕತ್ತೆ ಇದೆ ಮರಿ ಚಿಕ್ಕ ಕತ್ತೆ ಇದೆ. ಅದು ಯಾವುದು ಒಂದು ವ್ಯಕ್ತಿಗೆ ಎರಡು ಕತ್ತೆ ಮೇಲೆ ಕೂತ್ಕೊಳ್ಳಕ್ ಆಗುತ್ತ? ಆಗಲ್ಲ. ಒಂದು ವೇಳೆ ಈ ತರ ಆಗಿರ್ಬೋದು, ಸ್ವಲ್ಪ ದೂರ ಒಂದು ಕತ್ತೆ, ತಿರ್ಗಾ ಅದು ಟೈರ್ಡ್ ಆಗಿದ ಮೇಲೆ ಈ ಮರಿ ಕತ್ತೆ ಮೇಲೆ ಆಗ ಮತ್ತೆ ಅವ್ರು ಏನೋ ಆಗಬೇಕು, ಜೆರೂಸಲೇಮ್ ಒಳಗಡೆ ಬರಬೇಕು. ಬರ್ತೇನೆ ಅಂತ. ಆಗ ಎರಡು ಕತ್ತೆ ಅವರು ಯೂಸ್ ಮಾಡಿದ್ದಾರೆ, ಅದಕ್ಕೆ ಅಲ್ಲಿ ಉಪಯೋಗಿಸಿದ್ದಾರೆ. ಎರಡು ಕತ್ತೆ ಮೇಲೆ ಶಿಷ್ಯರು ಅವರದು ವಸ್ತ್ರ ಏನ್ ಮಾಡಿದ್ದಾರೆ, ಹಾಕಿದ್ದಾರೆ. ಯಾಕೆ? ಅವರು ಕೂತ್ಕೊಂಡು ಹೋಗೋದಕ್ಕೆ. ಕೂತ್ಕೊಂಡು ಹೋಗೋದು ಏನರ್ಥ? ಕೂತ್ಕೊಳ್ಳುವುದು, ಕೂತ್ಕೊಂಡು ಆಳಿಗೆ ಮಾಡುವುದಕ್ಕೆ ಸಂಬಂಧವಾಗಿ. ಇವಾಗ ಕತ್ತೆ ಆವಾಗೆಲ್ಲ ಏ ಮೇಲೆ ಯಾರು ಕೂತ್ಕೊಂಡಿದ್ದ ನಾವು ಏಳು ದಾರಿಯಲ್ಲೇ ಕತ್ತೆ ಹೋಗ್ಬೋದು, ಆಳಿಗೆ ಮಾಡುವುದು. ಕತ್ತೆ ಎಂಬುದು ಏನೋ ಹಳೆ ಒಡಂಬಡಿ ಆಗಿರಲಿ ಹೊಸ ಒಡಂಬಡಿ ಆಗಲಿ, ಕತ್ತೆ ಎಂಬುದು ಎಲ್ಲ ಕಡೆ ಎಲ್ಲ ನಾನು ಹೇಳುವುದು ಇದಕ್ಕೆ ಅನುಸರಣವಾಗಿ ಹೇಳುತ್ತೆ. ಕತ್ತೆ ಎಂಬುದು ಸಭೆ. ಆ ಸಭೆಯಲ್ಲಿ ಶಿಷ್ಯ ಏನ್ ಮಾಡ್ತಾರೆ, ಅವ್ರದ್ದು ವಸ್ತ್ರ ಹಾಕಿದೆ ಅಂದ್ರೆ ಅವ್ರ ಜೀವನನೇ ಕೊಟ್ಟಿದ್ದಾರೆ. ಯಾಕೆ? ಇನ್ಮೇ ನೀರನ್ನು ಆಳ್ಗೆ ಆಮೇ ಆವಾಗ ಇರಿಸ್ಲೇಮ್ ಕರ್ಕೊಂಡು ಹೋಗುತ್ತೆ, ಮದುವೆಯಲ್ಲಿ ಬಿಡುವುದೇ. ಈಗ ಅರ್ಥ ಆಯ್ತಾ? ಆವಾಗ ಅವ್ರು ಹೇಳಿದ್ದಾರೆ ಹೋಸನ್ನ ಹೋಸನ್ನ, ಈಗ ನನ್ನನ್ನು ರಕ್ಷಿಸಿ. ಯಾಕೆ? ನೀವೀಗ ನನ್ನ ಆಳ್ಗೆ ಮಾಡ್ತಿರಲ್ಲ, ನನ್ನನ್ನು ರಕ್ಷಿಸಿ. ನೀ ಎಲ್ಲಾರ ಬೇರೆ ಯಾರನ್ನ ರಕ್ಷಿಸುವುದು? ಹೋಸನ್ನ ನಿಮಗೆ, ರಕ್ಷಣೆ ಎಂಬುದು ನಿಮಗೆ, ನಿಮ್ಮ ಕೈಯಲ್ಲಿ ಇದೆ, ನಿನ್ನಿಂದ ಆಗುತ್ತೆ. ಕರ್ತನಿಗೆ ಹೋಸನ ಅಲ್ಲೋ ಕೆಳಗಡೆ ಇದೆ ಹೋಸನ ಕರ್ತನ ನಿಮಗೆ, ನಿನ್ನಿಂದ ಆಗುತ್ತೆ, ಬರೀ ಯಾರಿಂದ ಆಗೋದಿಲ್ಲ. ಅದೇ ರೀತಿಯಲ್ಲಿ ಕರ್ತ ಎಂಬ ಅವ್ರ ಸಭೆಗೆ ವಿಶ್ವಾಸದಿಂದ ನಮ್ಮ ಜೀವನ ಬಟ್ಟೆ ಹಾಕಿದಂದ್ರೆ ಅವರು ಆಳಿಗೆ ಮಾಡುತ್ತಾರೆ. ನಮ್ಮ ಜೀವನ ಅವರು ಆಳಿಗೆ ಮಾಡುವಾಗ ನಮ್ಮನ್ನು ಯೆರೂಸಲೇಮ್ ಅಂತ ನಿತ್ಯ ಯೆರೂಸಲೇಮಿಗೆ ಕರ್ಕೊಂಡು ಕೈ ಬಿಡುವುದೇ ಅಲ್ಲ. ಆ ನಾವೇ ನಾವು ನೋಡಿ ಹೇಳ್ಬೋದು, ನಮ್ಮನ್ನು ಈಗ ರಕ್ಷಿಸಿ. ಹೋಸನ್ನ, ಈಗ ನನ್ನನ್ನು ರಕ್ಷಿಸಿ. ಕೆಲವರು ಏನ್ ಮಾಡಿದ್ದಾರೆ, ಮುಂದಕ್ಕೆ ಓದುವ ಗೊತ್ತಾಗುತ್ತೆ, ಮರ ಕೆಳಗಳು ಮುರಿದು ದಾರಿಯಲ್ಲಿ ಹಾಕಿದ್ದಾರೆ. ಅವ್ರು ಯಾಕೆ ಹಾಕಿದೋ ವಾಕ್ಯದಲ್ಲಿ ಎಲ್ಲೂ ಇಲ್ಲ. ಆಗ ಮರ ಕೆಳಗಳು ಹಾಕೋದು ಯಾವ ದಾರಿಯಲ್ಲಿ? ಈಗ ನೀವು ಕಾರಲ್ಲಿ ಬೈಕಲ್ಲಿ ಹೋಗ್ತೀರ, ಗಾಡಿಯಲ್ಲಿ ಯಾರೋ ಮರ ಕೆಳಗೆಲ್ಲ ರೋಡಲ್ಲಿ ಹಾಕಿದಂದ್ರೆ ಮರ ಗಿಡಗಳು ಹೋಗಾಗುತ್ತ? ಮರ ಕೊಂಬೆಗಳೆಲ್ಲ ಕಟ್ ಮಾಡಿ ಹಾಕಿದಂದ್ರೆ ಹೋಗಲ್ಲ, ಅಡ್ಡ ಆಗಲಿ ಪರವಾಗಿಲ್ಲ, ಮುಂದಕ್ಕೆ ಕರ್ಕೊಂಡು ಹೋಗುತ್ತಾರೆ. ಯಾಕೆ? ಅವರೇ ಕೂತ್ಕೊಂಡು ಆಳಿಗೆ ಮಾಡೋದು, ಬೇರೆ
ಅದಕ್ಕೇನೆ ಅವರು ಹೇಳುವುದು ಹೋಸನ್ನ ಸೇವ್ ಅಸ್ನ ಈಗ ನನ್ನನ್ನು ಹೆಚ್ಚಿಸಿದ್ದಾರೆ ಆಮೆನ್ ನಿಜವಾಗಿ ನಾವು ನಿತ್ಯ ಯೆರೂಸಲೇಮ್ ಸೇರುವಾಗನೆ ಹೋಸನ್ನ ನಿಡುಗಿಸು ಸುಮ್ಮ ಇಲ್ಲಿ ಹೋಸನ್ನ 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 ಅನ್ನು ಚರ್ಚೆ ಸುತ್ತಿಕೊಂಡು ಬಂದು ಅದು ವಿಭೂತಿ ಮಾಡಿ ಮಾಡುವುದಕ್ಕೆಲ್ಲ ಹೋಸನ್ನಕ್ಕೆ ಹಿಂದೆ ಕಡೆಯಿರುವ ಆತ್ಮೀಯ ಅರ್ಥ ಎಷ್ಟೋ ಸ್ಪಷ್ಟವಾಗಿರೋ ವಿಷಯ ಆಳವಾಗಿರೋ ವಿಷಯ ಇದು ನಾವು ಕಾಮೆಂಟ್ ಕಣ್ಣಲ್ಲಿ